ಈ ಕೃಷಿ ಚಲನಚಿತ್ರದ ಪ್ರಾಯೋಜಕರು ಆತ್ಮ ಯೋಜನೆ, ಜಿಲ್ಲಾ ಪಂಚಾಯತ, ಕೊಪ್ಪಳ. ಜೇನು ಕೃಷಿಯ ಇತಿಹಾಸ ನಮ್ಮ ನಾಗರಿಕತೆಯಷ್ಟೇ ಪುರಾತನ. ಆದಿಮಾನವ ಕೂಡ ಜೇನು ಉತ್ಪನ್ನಗಳ ಬಳಕೆ ತಿಳಿದಿದ್ದ. ಕಾಲಕ್ರಮೇಣ ಕೃಷಿಯ ಒಂದು ಭಾಗವಾಗಿ ಜೇನು ಸಾಕಣೆ ಬೆಳೆದು ಬಂತು. ಇತ್ತೀಚಿನ ದಶಕಗಳಲ್ಲಿ ಈ ವೃತ್ತಿಯಲ್ಲಿ ನೈಪುಣ್ಯತೆ ಕೈಗೂಡಿ ವಾಣಿಜ್ಯಕ ಆಯಾಮ ದೊರಕಿದೆ. ಉಪ ಆದಾಯ ಮತ್ತು ಕೃಷಿ ಇಳುವರಿ ಹೆಚ್ಚಳಕ್ಕೆ ಸಹಕಾರಿಯಾದ ಒಂದು ಉತ್ತಮ ಹವ್ಯಾಸವಾಗಿ ಜೇನು ಸಾಕಣೆ ಪ್ರಚಲಿತದಲ್ಲಿದೆ. ಜೇನು ಉತ್ಪನ್ನಗಳಿಗೆ ಉತ್ತಮ ಬೇಡಿಕೆ ಬೆಲೆ ಇದೆ. ಒಂದು ಆಕರ್ಷಕ ವೃತ್ತಿಯಾಗುವ ಎಲ್ಲ ಸಾಮರ್ಥ್ಯ ಜೇನು ಕೃಷಿಗಿದೆ. ಆದರೆ ಇದುವರೆಗೆ ನಿರಂತರವಾಗಿ ಈ ಕೃಷಿ ಮುಂದುವರಿಸಿದ ರೈತರು ಇಲ್ಲವೆನ್ನುವಷ್ಟು ಕಡಿಮೆ. ಅದರಲ್ಲೂ ಬಯಲು ನಾಡಿನಲ್ಲಿ ಎಲ್ಲೆಂದರಲ್ಲಿ ಜೇನು ಕಂಡುಬಂದರೂ ಸಾಕಣೆದಾರರಿಲ್ಲ. ಜೇನುನೊಣಗಳ ಬಗ್ಗೆ ಅನಗತ್ಯ ಭಯ, ತಾಂತ್ರಿಕ ಮಾಹಿತಿಯ ಕೊರತೆ, ಜೇನು ಕೃಷಿಯ ಪ್ರತ್ಯಕ್ಷ ಪರೋಕ್ಷ ಲಾಭಗಳ ಕಲ್ಪನೆ ಇಲ್ಲದಿರುವುದು ಇದಕ್ಕೆ ಕಾರಣ. ಕೃಷಿ ಭೂಮಿ ಇಲ್ಲದಿರುವವರು ಕೂಡ ಅತ್ಯಲ್ಪ ಹಣದೊಂದಿಗೆ ಈ ವೃತ್ತಿ ಕೈಗೊಳ್ಳಬಹುದು. ಈ ಜೇನುನೊಣಗಳು ನಮ್ಮ ಅತ್ಯಲ್ಪ ನೆರವಿನೊಂದಿಗೆ ನಮಗಾಗಿ ದಿನವಿಡೀ ದುಡಿಯುತ್ತವೆ. ಜೇನು ಉತ್ಪನ್ನಗಳಿಗಿಂತ ಪರಾಗಸ್ಪರ್ಶದಿಂದ ಕೃಷಿ ಉತ್ಪಾದನೆಯಲ್ಲಾಗುವ ಹೆಚ್ಚಳದ ಲಾಭವೇ ಅಧಿಕ. ಜೇನು ಕೃಷಿಯ ಸಂಪೂರ್ಣ ತಾಂತ್ರಿಕ ಪ್ರಾಯೋಗಿಕ ಮಾಹಿತಿ ಚಿತ್ರಿಸಿ ಯುವ ಕೃಷಿಕರನ್ನು ಜೇನು ಸಾಕಣೆಗೆ ಪ್ರೋತ್ಸಾಹಿಸುವುದು ಈ ವಿಡಿಯೋ ಚಿತ್ರದ ಉದ್ದೇಶ. ಜೇನು ಒಂದು ಮಾದರಿ ಸಂಘಜೀವಿ. ರಾಣಿ, ಗಂಡು ಹುಳು ಮತ್ತು ಕೆಲಸಗಾರ ಹುಳುಗಳು ಕುಟುಂಬದ ಸದಸ್ಯರುಗಳು. 10,000 ರಿಂದ 1,00,000 ವರೆಗೆ ಹುಳುಗಳಿರುವ ಜೇನು ಕುಟುಂಬದ ಶಿಸ್ತು, ಕೆಲಸಗಳ ವಿಂಗಡಣೆ ಅನುಕರಣೀಯ. ಎಲ್ಲ ವರ್ಗದ ಜೇನುಗಳಲ್ಲಿಯೂ ಈ ಅಂಶಗಳು ಒಂದೇ ತೆರನಾದವು. ಕುಟುಂಬದ ನಿಯಂತ್ರಣ ರಾಣಿಯ ಕೈಯಲ್ಲಿ, ಒಂದು ಕುಟುಂಬಕ್ಕೆ ಒಂದೇ ರಾಣಿ. ಇದು ನೋಡಿ ರಾಣಿ ಹುಳು, ಅತ್ತಿತ್ತ ಓಡಾಡುತ್ತಾ ಖಾಲಿ ಇರುವ ಕೋಣೆಗಳಲ್ಲಿ ಮೊಟ್ಟೆ ಇಡುತ್ತಿದೆ. ವಂಶಾಭಿವೃದ್ಧಿಯೊಂದೇ ರಾಣಿಯ ಕೆಲಸ. ಈ ರಾಣಿಗೆ ಯಾವತ್ತೂ ಗಾರ್ಡ್ ಹುಳುಗಳ ಜೆಟ್ ಪ್ಲಸ್ ರಕ್ಷಣೆ. ದಿನಕ್ಕೆ 1,000 ರಿಂದ 2,000 ಮೊಟ್ಟೆ ಇಡಬಲ್ಲದು. ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಹೊರ ಹಾರಿ ಹೋಗಿ ಗಾಳಿಯಲ್ಲಿ 10-20 ಗಂಡು ಹುಳುಗಳೊಂದಿಗೆ ಮಿಲನ ಹೊಂದುತ್ತದೆ. ಕೆಲಸಗಾರ ಹುಳುಗಳು ಸ್ರವಿಸುವ ಅತ್ಯಂತ ಪೌಷ್ಟಿಕವಾದ ರಾಯಲ್ ಜೆಲ್ಲಿ ಅಥವಾ ರಾಜಶಾಹಿ ರಸ ಈ ರಾಣಿಯ ನಿತ್ಯದ ಆಹಾರ. ಇದರ ಆಯಸ್ಸು 2 ರಿಂದ 4 ವರ್ಷಗಳು. ಹಿಂಭಾಗ ಕಪ್ಪಾಗಿ ಮೊಂಡಾಗಿರುವ ಈ ಹುಳುಗಳು ಗಂಡು ಜೇನುನೊಣಗಳು. ಹೊಸ ರಾಣಿ ಹುಟ್ಟಿದ ಹಂತದಲ್ಲಿ ಇವುಗಳ ಸಂಖ್ಯೆ ಹೆಚ್ಚೆಂದರೆ 500. ಮಿಲನ ಒಂದೇ ಇವುಗಳ ಕೆಲಸ. ತದನಂತರ ಕೆಲಸಗಾರ ಹುಳುಗಳು ಈ ಗಂಡು ನೊಣಗಳನ್ನು ಕೊಂದು ಹೊರಗೆಸೆಯುತ್ತವೆ. ಇವು ಸ್ವಂತಕ್ಕೆ ಕೂಡ ಆಹಾರ ತರಲಾರವು. ಗೂಡಿನಲ್ಲೇ ಇದ್ದು ಉಂಡು ಓಡಾಡಿಕೊಂಡಿರುತ್ತವೆ. ಇವುಗಳ ಆಯಸ್ಸು 60-70 ದಿನಗಳು. ಇವು ಕೆಲಸಗಾರ ನೊಣಗಳು, ದೈಹಿಕವಾಗಿ ಹೆಣ್ಣು ಹುಳುಗಳು. ಹುಟ್ಟಿದ ದಿನದಿಂದಲೇ ಗೂಡು ಸ್ವಚ್ಛಗೊಳಿಸುವುದು, ರಾಣಿ, ಗಂಡು ಹುಳು ಮತ್ತು ಮರಿಗಳಿಗೆ ಆಹಾರ ನೀಡುವ ನರ್ಸಿಂಗ್ ಕೆಲಸ ಆರಂಭಿಸುತ್ತವೆ. ಇವುಗಳ ಹೊಟ್ಟೆಯ ತಳಭಾಗದಲ್ಲಿ 4 ಜೊತೆ ಮೇಣದ ಗ್ರಂಥಿ ಇದ್ದು ಇದೇ ಮೇಣದ ಮೂಲ. 1 ವಾರದ ನಂತರ ಮೇಣ ಸ್ರವಿಸಿ ಗೂಡು ಕಟ್ಟುವುದು, ಗೂಡಿನ ರಕ್ಷಣೆ, ಉಷ್ಣತೆ ನಿಯಂತ್ರಣ ಮೊದಲಾದ ಕೆಲಸ ನಿರ್ವಹಿಸುತ್ತವೆ. 1 ತಿಂಗಳ ನಂತರ ಹೊರ ಹೋಗಿ ಆಹಾರ ಸಂಗ್ರಹಿಸಿ ತರಲಾರಂಭಿಸುತ್ತವೆ. ಇವು ಘಂಟೆಗೆ 25 ಕಿಲೋಮೀಟರ್ ವೇಗದಲ್ಲಿ ಹಾರುತ್ತಾ 2-4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪರಾಗ ಮಕರಂದ ಸಂಗ್ರಹಿಸಬಲ್ಲವು. ವಿವಿಧ ಬಗೆಯ ನೃತ್ಯಗಳು ಮತ್ತು ಫೆರೋಮೋನ್ಗಳ ಮೂಲಕ ಇತರೆ ಹುಳುಗಳೊಂದಿಗೆ ಸಂವಹನ ನಡೆಸುತ್ತವೆ. ಈ ನೊಣ ನೋಡಿ, ಅಲ್ಲಲ್ಲಿ ನಿಂತು ಅದರುತ್ತಾ ಏನೋ ಸಂದೇಶ ನೀಡುತ್ತಿದೆ. ಒಳಬರುತ್ತಿರುವ ಈ ಹುಳುಗಳು ಹಿಂಗಾಲಿನ ಬುಟ್ಟಿಯಲ್ಲಿ ಪರಾಗ ತರುತ್ತಿವೆ. ಈ ನೊಣಗಳು ಜೋತು ಬಿದ್ದು ಗೂಡು ಕಟ್ಟಲು ಆಯ ಹಾಕುತ್ತಿರುವಂತಿದೆ. ಪರಾಗ ಮತ್ತು ಮಕರಂದ ಇವುಗಳ ಆಹಾರ. ಆಯಸ್ಸು
60 ದಿನಗಳು. ಜೇನ್ನೊಣಗಳ ಸಂಕೀರ್ಣ ಕಣ್ಣು 5,000 ರಿಂದ 13,000 ಚಿಕ್ಕ ಪಾಲು ಹೊಂದಿದ್ದು ದೃಷ್ಟಿ ತುಂಬಾ ಸೂಕ್ಷ್ಮ ಮತ್ತು ವಿಸ್ತಾರ. ಕೊಳವೆಯಂಥ ನಾಲಿಗೆ ಅಥವಾ ಫ್ರೋಬೋಸಿಸ್ ಮಕರಂದ ಹೀರಲು ಸಹಕಾರಿ. ಜೇನು ಹೂವಿನಿಂದ ಪರಾಗ ಸಂಗ್ರಹಿಸಿ ಕರಗಿಸಿ ತುಪ್ಪ ಮಾಡುವುದೆಂಬುದು ಸಾಮಾನ್ಯ ಜನರ ನಂಬಿಕೆ. ಇದು ಸರಿಯಲ್ಲ. ಇದು ರಟ್ಟಿನಲ್ಲಿ ಸಂಗ್ರಹಿಸಿಟ್ಟ ಪರಾಗ. ಇದು ನೊಣಗಳ ಆಹಾರದ ಒಂದು ಭಾಗ. ಕೆಲಸಗಾರ ನೊಣಗಳು ಹೂವಿನಿಂದ ಮಕರಂದ ಹೀರಿ ತಮ್ಮ ದೇಹದೊಳಗಿನ ಮಧುಕೋಶದಲ್ಲಿ ಸಂಗ್ರಹಿಸುತ್ತವೆ. ಅಲ್ಲಿ ಕೆಲವು ಕಿಣ್ವಗಳು ಮಕರಂದದಲ್ಲಿನ ಸುಕ್ರೋಸ್ ಸಕ್ಕರೆಯನ್ನು ಫ್ರುಕ್ಟೋಸ್ ಮತ್ತು ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತದೆ. ನೊಣಗಳು ಈ ಮಕರಂದವನ್ನು ಹೊರಹಾಕಿ ಹೀಗೆ ಎರಿಗಳಲ್ಲಿ ಸಂಗ್ರಹಿಸುತ್ತವೆ. ಕೋಣೆ ತುಂಬಿದ ಮೇಲೆ ಅದರ ನೀರಿನಂಶ ಹದಗೊಳಿಸಿ ಸೀಲ್ ಮಾಡುತ್ತವೆ. ಹೀಗೆ ಸೀಲಾದ ತುಪ್ಪ ಬಹುಕಾಲ ಕೆಡದೆ ಉಳಿಯುತ್ತದೆ. ಆದ್ದರಿಂದ ಪರಾಗಕ್ಕೂ ಜೇನುತುಪ್ಪಕ್ಕೂ ಯಾವುದೇ ನೇರ ಸಂಬಂಧವಿಲ್ಲ. ಜೇನುತುಪ್ಪ, ಮೇಣ, ಜೇನುವಿಷ ಮತ್ತು ರಾಯಲ್ ಜಲ್ಲಿಗಳು ಜೇನುಕೃಷಿಯ ನೇರ ಲಾಭಗಳು. ತುಪ್ಪ ತೆಗೆದ ರಟ್ಟನ್ನು ಕರಗಿಸಿ ಸೋಸಿ ಕಶ್ಮಲಗಳನ್ನು ಬೇರ್ಪಡಿಸಿದಾಗ ಸಿಗುವುದು ಜೇನುಮೇಣ. ಇದು ಮಾರಾಟಕ್ಕೆ ಸಿದ್ಧವಾದ ಮೇಣದ ಅಚ್ಚು. ವುಡ್ ಪಾಲಿಶ್ಗಳು, ಮೇಣದ ಬತ್ತಿ, ಫೇಸ್ ಕ್ರೀಮ್ ಮುಂತಾದ ಹಲವಾರು ಕೈಗಾರಿಕಾ ಉತ್ಪನ್ನಗಳಿಗೆ ಬಳಕೆಯಾಗುತ್ತದೆ. ಜೇನು ಕೃಷಿಯಲ್ಲಿ ಬಳಸುವ ಮೇಣದ ಹಾಳೆಯನ್ನು ಕೂಡ ಇದರಿಂದಲೇ ತಯಾರಿಸಲಾಗುತ್ತದೆ. ರಾಣಿ ಹುಳದ ಬೆಳವಣಿಗೆಗಾಗಿ ರಾಣಿ ಕೋಶದಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿ ರಾಯಲ್ ಜಲ್ಲಿ ಸಂಗ್ರಹಿತವಾಗಿರುತ್ತದೆ. ಇದು ಔಷಧಕ್ಕೆ ಬಳಕೆಯಾಗುವ ತುಂಬಾ ದುಬಾರಿ ವಸ್ತು. ನಮ್ಮ ದೇಶದಲ್ಲಿ ಇದರ ವಾಣಿಜ್ಯಕ ಸಂಗ್ರಹ ಇದುವರೆಗೆ ನಡೆದಿಲ್ಲ. ಜೇನುನೊಣದ ಕೊಂಡಿಯ ವಿಷವೇ ವೇನಂ ಅಥವಾ ಜೇನುವಿಷ. ಇದು ಸಂಧಿವಾತ ಮುಂತಾದ ಔಷಧಿಗಳಿಗೆ ಬಳಕೆಯಾಗುತ್ತಿದ್ದು ಇದರ ಸಂಗ್ರಹ ಕೂಡ ನಮ್ಮ ದೇಶದಲ್ಲಿ ರೂಢಿಗೆ ಬಂದಿಲ್ಲ. ಜೇನುತುಪ್ಪ ಒಂದು ನೈಸರ್ಗಿಕ ಪೌಷ್ಟಿಕ ಆಹಾರ ವಸ್ತು, ಔಷಧ ವಸ್ತು ಕೂಡ. ಜೇನಿಗೆ ನಿರ್ದಿಷ್ಟವಾದ ಬಣ್ಣ, ಪರಿಮಳ, ರುಚಿ ಇಲ್ಲ. ಪರಿಸರದಲ್ಲಿ ಅರಳಿದ ಹೂ ಜಾತಿ ಅವಲಂಬಿಸಿ ಈ ಗುಣಲಕ್ಷಣಗಳು ನಿರ್ಧರಿತವಾಗುತ್ತವೆ. ಜೇನುತುಪ್ಪ ಅತ್ಯಂತ ಸುಲಭವಾಗಿ ಮತ್ತು ಹೆಚ್ಚಾಗಿ ಕಲಬೆರಕೆಗೊಳಪಡುವ ಉತ್ಪನ್ನ ಕೂಡ ಹೌದು. ಜೇನಿನ ಪರಿಶುದ್ಧತೆ ಪತ್ತೆ ಹಚ್ಚುವ ಯಾವ ಸರಳ ವಿಧಾನಗಳಿಲ್ಲ. ಕಾಗದದ ಮೇಲೆ ಜೇನು ಹಾಕಿ ಬೆಂಕಿಯ ಮೇಲೆ ಹಿಡಿಯುವುದು, ತುಪ್ಪದ ಹನಿ ನೀರಿನಲ್ಲಿ ಬಿಡುವುದು ಮುಂತಾದವೆಲ್ಲ ವಿಫಲ ಪ್ರಯೋಗಗಳು. ರಾಸಾಯನಿಕ ಪರೀಕ್ಷೆ ಮಾತ್ರ ಜೇನುತುಪ್ಪದ ಗುಣಮಟ್ಟ ಅಳೆಯಬಲ್ಲದು. ಇದನ್ನಾಧರಿಸಿ ಕೃಷಿ ಉತ್ಪನ್ನಗಳ ಪ್ರಮಾಣೀಕರಣ ಸಂಸ್ಥೆ ಎಗ್ಮಾರ್ಕ್ ಜೇನಿಗೆ ಗ್ರೇಡ್ ನೀಡುತ್ತದೆ. ಇದರ ಪ್ರಕಾರ ಸ್ಪೆಷಲ್ ಗ್ರೇಡ್ ಅತ್ಯುತ್ತಮ ತುಪ್ಪ, ಎ ಗ್ರೇಡ್ ಉತ್ತಮ ತುಪ್ಪ ಮತ್ತು ಸ್ಟ್ಯಾಂಡರ್ಡ್ ಗ್ರೇಡ್ ಚೆನ್ನಾಗಿರುವ ಜೇನುತುಪ್ಪವಾಗಿರುತ್ತದೆ. ಸ್ಟ್ಯಾಂಡರ್ಡ್ ಗ್ರೇಡ್ ಜೇನುತುಪ್ಪದ ಲಕ್ಷಣಗಳು ಈ ರೀತಿ ಇವೆ. ನೀರಿನ ಅಂಶ ಶೇಕಡ 25% ಕಡಿಮೆ, ಸುಕ್ರೋಸ್ ಸಕ್ಕರೆ ಪ್ರಮಾಣ ಶೇಕಡ 5% ಕಡಿಮೆ, ಫ್ರುಕ್ಟೋಸ್ ಗ್ಲೂಕೋಸ್ ಅನುಪಾತ 0.95% ಹೆಚ್ಚು, 27°C ಉಷ್ಣತೆಯಲ್ಲಿ ಸಾಂದ್ರತೆ ಕನಿಷ್ಠ 1.35, ಟೋಟಲ್ ರೆಡ್ಯೂಸಿಂಗ್ ಶುಗರ್ ಕನಿಷ್ಠ ಶೇಕಡ 65, ಆಮ್ಲೀಯತೆ ಹೆಚ್ಚೆಂದರೆ 0.2, ಅನಿಲಿನ್ ಮತ್ತು ಫಿಷರ್ ಪರೀಕ್ಷೆಗಳಲ್ಲಿ ಋಣಾತ್ಮಕ ಫಲಿತಾಂಶ. ಈ ಎಲ್ಲ ಅಂಶಗಳನ್ನು ಪ್ರಯೋಗಾಲಯದಲ್ಲಿ ಮಾತ್ರ ಪರೀಕ್ಷಿಸಬಹುದು. ಗ್ರಾಹಕರು ಎಗ್ಮಾರ್ಕ್ ಮುದ್ರೆಯಿದ್ದ ಸಂಸ್ಕರಿಸಿ ಪ್ಯಾಕ್ ಮಾಡಿದ ತುಪ್ಪ ಖರೀದಿಸುವುದೊಂದೇ ಉತ್ತಮ ಮಾರ್ಗ. ಜೇನ್ನೊಣಗಳಿಂದಾಗುವ ಪರಾಗಸ್ಪರ್ಶ ಕೃಷಿಗೆ ನಿಸರ್ಗದ ದೊಡ್ಡ ಕೊಡುಗೆ. ಪರಕೀಯ ಪರಾಗಸ್ಪರ್ಶದ ಸಸ್ಯವರ್ಗಗಳು ಜೇನ್ನೊಣ ಆಕರ್ಷಿಸಲು ಹೆಚ್ಚು ಮಕರಂದ ಹೊಂದಿರುತ್ತದೆ. ಸಂಶೋಧನೆಗಳ ಪ್ರಕಾರ ಜೇನ್ನೊಣದ ಪರಾಗಸ್ಪರ್ಶದಿಂದ ಆಹಾರ ಧಾನ್ಯಗಳಲ್ಲಿ ಶೇಕಡ 30% ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಶೇಕಡ 80% ಅಧಿಕ ಇಳುವರಿ ಮತ್ತು ಉತ್ಪನ್ನದ ಗುಣಮಟ್ಟ ಕಂಡುಬಂದಿದೆ.
ಎಣ್ಣೆಕಾಳು ಬೆಳೆಗಳಾದ ಸಾಸಿವೆ, ಹುಚ್ಚೆಳ್ಳು, ಕುಸುಬೆ, ಎಳ್ಳು, ಸೂರ್ಯಕಾಂತಿ, ದ್ವಿದಳ ಬೆಳೆ ವರ್ಗಗಳಾದ ತೊಗರಿ, ಉದ್ದು, ಹೆಸರು, ಸೋಯಾ, ಅಲಸಂದೆ ಇತ್ಯಾದಿ, ಸೌತೆ, ಕುಂಬಳ, ಬೀಜೋತ್ಪಾದನೆಯ ಈರುಳ್ಳಿ ಮುಂತಾದ ತರಕಾರಿ ಜಾತಿಗಳು, ಕಿತ್ತಳೆ, ಮೂಸಂಬಿ, ಸೇಬು, ದಾಳಿಂಬೆ, ಪೇರಲ, ಮಾವು ಇತ್ಯಾದಿ ಹಣ್ಣಿನ ಬೆಳೆಗಳು, ತೆಂಗು, ಅಡಿಕೆ, ಹತ್ತಿ, ಕಾಫಿ, ತಂಬಾಕು ಮುಂತಾದ ವಾಣಿಜ್ಯ ಬೆಳೆಗಳು ಜೇನ್ನೊಣದ ಪರಾಗಸ್ಪರ್ಶದ ಲಾಭ ಪಡೆಯುತ್ತವೆ. ಪ್ರತಿಯಾಗಿ ಇವು ಜೇನ್ನೊಣಗಳ ಪರಾಗ ಮತ್ತು ಮಕರಂದದ ಮೂಲಗಳು. ನೀಲಗಿರಿ, ರಬ್ಬರ್ ಮುಂತಾದ ಮರಜಾತಿಗಳು ವಿಪುಲ ಮಕರಂದ ನೀಡುವ ಸಸ್ಯವರ್ಗಗಳು. ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೃಷಿಕರು ಪರಾಗಸ್ಪರ್ಶಕ್ಕಾಗಿ ಜೇನುಗೂಡುಗಳನ್ನು ಬಾಡಿಗೆಗೆ ಪಡೆಯುವುದು ರೂಢಿಯಲ್ಲಿದೆ. ನಮ್ಮಲ್ಲಿ ಕೂಡ ಹಿಮಾಚಲ ಪ್ರದೇಶದ ಸೇಬು ಬೆಳೆಗಾರರು ಈ ಪದ್ಧತಿ ಆರಂಭಿಸಿದ್ದಾರೆ. ಉತ್ತರ ಕರ್ನಾಟಕದ ಸೂರ್ಯಕಾಂತಿ ಬೆಳೆಗಾರರು ಯಾವುದೇ ರಾಸಾಯನಿಕ ಸಿಂಪಡಿಸದೆ ಸ್ಥಳಾಂತರ ಜೇನು ಕೃಷಿಕರಿಗೆ ನೆರವಾಗುತ್ತಿದ್ದಾರೆ. ಈ ಬೆಳವಣಿಗೆಗಳು ಜೇನು ಪರಾಗಸ್ಪರ್ಶದ ಮಹತ್ವ ಬಿಂಬಿಸುವುದಲ್ಲದೆ ಜೇನು ಕೃಷಿಗೆ ಉತ್ತಮ ಭವಿಷ್ಯ ರೂಪಿಸುತ್ತಿವೆ. ಜೇನ್ನೊಣಗಳಲ್ಲಿ ಪ್ರಮುಖವಾಗಿ ನಾಲ್ಕು ವಿಧ: ಮಿಸರಿ, ತುಡವೆ, ಕೋಲ್ಜೇನು ಮತ್ತು ಹೆಜ್ಜೇನು. ಇದರೊಟ್ಟಿಗೆ ವಿದೇಶದಿಂದ ಬಂದ ತುಡುವೆ ವರ್ಗದ ಮೆಲ್ಲಿಫೆರಾ ಕೂಡ ಚಾಲ್ತಿಯಲ್ಲಿದೆ. ಇದು ಮಿಸರಿ ಅಥವಾ ಮುಜಂಟಿ ಜೇನು, ಇಂಗ್ಲಿಷ್ನಲ್ಲಿ ಡ್ಯಾಮರ್ ಬಿ, ವೈಜ್ಞಾನಿಕವಾಗಿ ಟ್ರೈಗೋನಾ ಇರಿಡಿಪೆನ್ನಿಸ್. ಇದು ಮರದ ಚಿಕ್ಕ ಪೊಟರೆ ಅಥವಾ ಗೋಡೆಸಂದುಗಳಲ್ಲಿ ವಾಸಿಸುತ್ತದೆ. ಮಿಸ್ರಿ ಚುಚ್ಚುವುದಿಲ್ಲವಾದರೂ ಕಣ್ಣಿನ ರೆಪ್ಪೆ ತಲೆಗೂದಲಿಗೆ ಮುತ್ತಿಕೊಂಡು ತುಂಬ ಕಿರಿಕಿರಿ ಮಾಡುತ್ತದೆ. ಇದು ಅದರ ರಕ್ಷಣೋಪಾಯ. ಇದು ಮಿಸ್ರಿಯ ಮೊಟ್ಟೆಯ ಗುಂಪು. ಇಲ್ಲಿ ಹಳದಿಯ ಹಿಟ್ಟಿನಂತಿರುವುದು ಪರಾಗದ ಸಂಗ್ರಹ. ಇವು ನೋಡಿ ತುಪ್ಪದ ಕೋಶಗಳು. ಈ ಮಿಸರಿಯನ್ನು ಬಿದಿರಿನ ಅಂಡೆ ಅಥವಾ ಮಡಿಕೆಯಲ್ಲಿ ಹವ್ಯಾಸಕ್ಕೆ ಸಾಕುತ್ತಾರೆ. ಮರದಿಂದ ನಿಧಾನ ಬಿಡಿಸಿ ಮರಿ ಪರಾಗದ ಸಂಗ್ರಹವನ್ನು ಸಾಕುವ ಅಂಡೆಗೆ ವರ್ಗಾಯಿಸಿ ಮುಚ್ಚಿದರಾಯಿತು. ತೆರೆದ ಬಾಯನ್ನು ಭದ್ರಪಡಿಸಿ ಇಟ್ಟರೆ ಎಲ್ಲ ಹುಳುಗಳು ತಂತಾನೆ ಒಳಸೇರಿ ತಮ್ಮ ಕೆಲಸ ಆರಂಭಿಸುತ್ತವೆ. ಸಂಜೆ ಹೊತ್ತು ಸಾಗಿಸಿ ಸೂಕ್ತ ಸ್ಥಳದಲ್ಲಿ ಇಡಬೇಕು. ಮಿಸ್ರಿ ಹಿಡಿದು ಸಾಕುವುದು ತುಂಬ ಸುಲಭ. ತುಪ್ಪ ತುಂಬಾ ದಪ್ಪ ಮತ್ತು ರುಚಿ. ಆದರೆ ವರ್ಷಕ್ಕೆ ಹೆಚ್ಚೆಂದರೆ 250 ಗ್ರಾಂ ಲಭ್ಯ. ಇದು ಮಕ್ಕಳ ಕೆಮ್ಮಿಗೆ ರಾಮಬಾಣ. ಮಿಸರಿ ಮೇಣಕ್ಕೆ ಉತ್ತಮ ದರವಿದೆಯಾದರೂ ಲಭ್ಯತೆ ಅತ್ಯಲ್ಪ. ಆದರೆ ನಿಸರ್ಗದಲ್ಲಿ ಪರಾಗಸ್ಪರ್ಶಕ್ಕೆ ಈ ಪುಟ್ಟ ಹುಳುಗಳ ಕೊಡುಗೆ ಅಪಾರ. ಶ್ರೀ ವಿವೇಕಾನಂದ ಎಲೆಕ್ಟ್ರಿಕಲ್ಸ್, ಉತ್ತರ ಕನ್ನಡದ ರೈತರ ಮನೆ ಮಾತು. ಬೋರ್ವೆಲ್, ಮೋನೋಬ್ಲಾಕ್, ಸಬ್ಮರ್ಸಿಬಲ್ ಹಾಗೂ ಎಲ್ಲಾ ಬಗೆಯ ನೀರಾವರಿ ಮತ್ತು ಗೃಹ ಬಳಕೆಯ ಪಂಪ್ಸೆಟ್ಗಳು, ಪಿವಿಸಿ, ಎಲ್ಎಲ್ಡಿಪಿಇ ನೀರಾವರಿ ಪೈಪ್ಗಳು, ಮಿನಿ ಮತ್ತು ಮೈಕ್ರೋ ಸ್ಪ್ರಿಂಕ್ಲರ್ಗಳು ಹಾಗೂ ಎಲ್ಲಾ ಬಗೆಯ ವಿದ್ಯುತ್ ಉಪಕರಣ ಸಲಕರಣೆಗಳು, ಸ್ಪರ್ಧಾತ್ಮಕ ಬೆಲೆ ಮತ್ತು ವಿಶ್ವಾಸಾರ್ಹ ಸೇವೆ. ಇಂದೇ ಸಂಪರ್ಕಿಸಿ ಶ್ರೀ ವಿವೇಕಾನಂದ ಎಲೆಕ್ಟ್ರಿಕಲ್ಸ್, ನಟರಾಜ ರಸ್ತೆ, ಶಿರಸಿ, ಉತ್ತರ ಕನ್ನಡ. ಇದು ನೋಡಿ ಕೋಲ್ಜೇನು ಅಥವಾ ನೊಣಜೇನು, ವೈಜ್ಞಾನಿಕವಾಗಿ ಎಫಿಸ್ ಫ್ಲೋರಿಯಾ. ಇವು ಹೆಚ್ಚಾಗಿ ಉಷ್ಣ ಒಣ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಮುಳ್ಳು ಕಂಟಿಗಳಲ್ಲಿ ಮನೆ ಮಾಡಿಗೆ ಒಂದು ಅಥವಾ ಹೆಚ್ಚು ಎರಿಕಟ್ಟಿ ವಾಸಿಸುತ್ತವೆ. ಈ ಕೋಲ್ಜೇನು ಕೂಡ ಸಾಕಣೆಗೆ ಬರಲಾರದು. ಈ ಆಕರ್ಷಕ ಪುಟ್ಟ ಜೇನುಣಗಳು ತುಪ್ಪ ಮಾಡುವುದು ಹೆಚ್ಚೆಂದರೆ ವರ್ಷಕ್ಕೆ 0.5 ಕಿಲೋಗ್ರಾಂ. ಆದರೆ ಈ ನಿರುಪದ್ರವಿ ಜೀವಿಗಳು ಪರಾಗಸ್ಪರ್ಶಕ್ಕೆ ತುಂಬಾ ಸಹಕಾರಿ. ಇದು ಹೆಜ್ಜೇನು ಅಥವಾ ರಾಕ್ ಬಿ, ವೈಜ್ಞಾನಿಕವಾಗಿ ಎಪಿಸ್ ಡಾರ್ಸೆಟಾ. ದೊಡ್ಡ ಗಾತ್ರದ ಭಾರಿ ಸಂಖ್ಯೆಯ ಹುಳುಗಳು ಬಲಿಷ್ಠವಾದ ವಿಸ್ತಾರವಾದ ಒಂದೇ ರಟ್ಟು ಕಟ್ಟುತ್ತವೆ. ಇವುಗಳಿಗೆ ತೊಂದರೆಯಾದರೆ ಮನುಷ್ಯ ಮತ್ತು ಪ್ರಾಣಿಗಳ ಮೇಲೆ ಭಾರಿ ದಾಳಿ ಮಾಡುತ್ತವೆ. ಮುಳ್ಳು ದೊಡ್ಡದಿದ್ದು ವಿಷದ ಪ್ರಮಾಣ ಕೂಡ ಅಧಿಕ.
ಬಹುದೂರದವರೆಗೆ ಅಟ್ಟಿಸಿಕೊಂಡು ಬಂದು ಚುಚ್ಚುವಷ್ಟು ಸಿಟ್ಟು. ಇವುಗಳಲ್ಲೇ ಬಯಲು ಸೀಮೆಯಲ್ಲಿ ಕಂಡುಬರುವ ಹೆಜ್ಜೆನು ಸ್ವಲ್ಪ ಶಾಂತ ಸ್ವಭಾವದವು. ಈ ಮೊದಲು ಹೆಜ್ಜೆನು ಮಲೆನಾಡಿನ ಎತ್ತರದ ಮರಗಳಲ್ಲಿ 50-100 ಸಂಖ್ಯೆಯಲ್ಲಿ ಇರುತ್ತಿದ್ದವು. ಆದರೀಗ ಅಂಥ ಪಡೆ ಮರಗಳು ಇಲ್ಲ, ಹೆಜ್ಜೆನೂ ಇಲ್ಲ. ಎತ್ತರದ ಕಟ್ಟಡಗಳು ಮತ್ತು ಬಂಡೆಗಳಿಗೆ ಕೈಗೆಟುಕದಷ್ಟು ಎತ್ತರದಲ್ಲಿ ವಾಸಿಸುತ್ತವೆ. ಇವುಗಳ ಸಾಕಣೆ ಅಸಾಧ್ಯ. ಒಂದೇ ರಟ್ಟು ನಿರ್ಮಿಸಿದರೂ 40-50 ಕಿಲೋಗ್ರಾಂ ವರೆಗೆ ತುಪ್ಪ ಮಾಡುವುದಿದೆ. ರಾತ್ರಿ ಹೊತ್ತು ಹೊಗೆ ಹಾಕಿ ಹುಳುಗಳನ್ನು ಬದಿಗೆ ಸರಿಸಿ ತುಪ್ಪ ತೆಗೆಯಲಾಗುತ್ತದೆ. ಪಳಗಿದ ಜೇನುಗಾರರು ಹಗಲಿಗೂ ತುಪ್ಪ ಹಿಂಡುತ್ತಾರೆ. ಒಂದೇ ರಟ್ಟಿನಲ್ಲಿ ತುಪ್ಪ, ಮರಿ, ಪರಾಗಗಳು ಸಂಗ್ರಹವಾಗಿರುವುದರಿಂದ ಎರಿ ಹಿಂಡಿ ತುಪ್ಪ ತೆಗೆದರೆ ಗುಣಮಟ್ಟ, ರುಚಿ ಕಳಪೆಯಾಗುತ್ತದೆ. ಈ ಕಾರಣದಿಂದ ಹೆಜ್ಜೆನು ತುಪ್ಪಕ್ಕೆ ಬೆಲೆ ಕಡಿಮೆ. ಈಗ ಸಾಕು ಜೇನಾದ ತುಡವೆ ಕುರಿತು ತಿಳಿದುಕೊಳ್ಳೋಣ. ಇದು ವಿದೇಶದಿಂದ ಬಂದ ತುಡವೆ ವರ್ಗದ ಎಪಿಸ್ ಮೆಲ್ಲಿಫೆರಾ ಜೇನು. ನಮ್ಮ ತುಡವೆ ಜೇನಿಗಿಂತ ನೊಣಗಳು ಹಾಗೂ ಕುಟುಂಬ ದೊಡ್ಡದಿದ್ದು ಸಾಕುವ ಪೆಟ್ಟಿಗೆಯ ಗಾತ್ರ ಕೂಡ ಹೆಚ್ಚು. ಎರಿ ಕಟ್ಟುವ ಫ್ರೆಮಿನಾ ಉದ್ದಗಲ ಹೆಚ್ಚಿದ್ದು ರಟ್ಟು ಮುರಿಯದಂತೆ ಆಧಾರಕ್ಕೆ ಈ ರೀತಿ 2 ತಂತಿ ಕೊಡಲಾಗುತ್ತದೆ. ಸಾಕಷ್ಟು ಆಹಾರ ಲಭ್ಯವಿದ್ದರೆ ತುಪ್ಪ ಮಾಡುವ ಪ್ರಮಾಣ ಕೂಡ ಹೆಚ್ಚು. ವರ್ಷಕ್ಕೆ ಕುಟುಂಬವೊಂದರಿಂದ 45-50 ಕಿಲೋಗ್ರಾಂ ಜೇನು ಪಡೆಯಬಹುದು. ಉತ್ತರ ಭಾರತದಲ್ಲಿ ಸ್ಥಳಾಂತರ ಜೇನು ಕೃಷಿಗೆ ಮೆಲ್ಲಿಫೆರಾ ಜೇನು ಹೆಚ್ಚು ಬಳಕೆಯಲ್ಲಿದೆ. ಇವು ತುಂಬಾ ಮೃದು ಸ್ವಭಾವದವು, ಚುಚ್ಚುವುದು ಕಡಿಮೆ. ಹಲ್ಲಿ, ಹಕ್ಕಿ, ಕಡಜಗಳಿಗೆ ಸುಲಭವಾಗಿ ಆಹಾರವಾಗುತ್ತವೆ. ಇವುಗಳಿಗೆ ಥೈಸ್ಯಾಕ್ ಬ್ರೂಡ್ ಕಾಯಿಲೆ ಬರುವುದಿಲ್ಲ. ಗೂಡು ಬಿಟ್ಟು ಪರಾರಿಯಾಗುವುದು ವಿರಳ. ನಮ್ಮ ಪರಿಸರದಲ್ಲಿ ಮೆಲ್ಲಿಫೆರಾ ಸ್ವತಂತ್ರವಾಗಿ ಕಂಡುಬರುವುದಿಲ್ಲವಾದ್ದರಿಂದ ಸಾಕಣೆಗೆ ಸೀಮಿತ. ಈ ಮೆಲ್ಲಿಫೆರಾ ನೊಣಗಳೊಂದಿಗೆ ಥೈಸ್ಯಾಕ್ ಬ್ರೂಡ್ ರೋಗದ ವೈರಸ್ಸು ಭಾರತಕ್ಕೆ ಬಂತೆಂಬುದು ಪರಿಸರವಾದಿಗಳ ವೃಥ ಆರೋಪ. ಮಲೆನಾಡಿನಲ್ಲಿ ಆಹಾರದ ಕೊರತೆಯಿಂದಾಗಿ ಮೆಲ್ಲಿಫೆರಾ ಸಾಕಣೆ ವಿಫಲವಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಸೂರ್ಯಕಾಂತಿಯಂಥ ಹೊಲದ ಬೆಳೆಗಳಿರುವ ಬಯಲುಸೀಮೆ ಈ ಜೇನಿಗೆ ಸೂಕ್ತ. ಪಂಜಾಬ, ಬಿಹಾರಗಳ ಕಡೆ ಹೆಚ್ಚು ಜನಪ್ರಿಯವಾಗುತ್ತಿದೆ. ನಮ್ಮ ರಾಜ್ಯದಲ್ಲಿ ಕೂಡ ಕೆಲ ಸ್ಥಳಾಂತರ ಜೇನು ಕೃಷಿಕರು ಮೆಲ್ಲಿಫೆರಾ ಕುಟುಂಬ ಸಾಕುತ್ತಿದ್ದಾರೆ. ಇದೀಗ ಸ್ಥಳೀಯ ತುಡವೆ ಜೇನು ಕೃಷಿ ತಿಳಿದುಕೊಳ್ಳೋಣ. ಇದರಲ್ಲಿ ಕೂಡ 2 ವಿಧ, ಮಲೆನಾಡಿನ ಕಪ್ಪು ನೊಣಗಳು ಮತ್ತು ಬಯಲುನಾಡಿನ ಹಳದಿ ಹುಳುಗಳು. ಬಣ್ಣದಲ್ಲಿ ವ್ಯತ್ಯಾಸವಿದ್ದರೂ ಇವೆರಡರ ಸಾಕಣೆ ವಿಧಾನ ಒಂದೇ. ಇದು ನೋಡಿ ಮಲೆನಾಡಿನ ಕಪ್ಪು ಹುಳದ ಕುಟುಂಬ. ಇವು ಚುಚ್ಚುವುದು ಹೆಚ್ಚು, ಕುಟುಂಬ ಪಾಲಾಗಿ ಪಲಾಯನ ಮಾಡುವುದು, ಇನ್ನೊಂದು ಕುಟುಂಬಕ್ಕೆ ನುಗ್ಗಿ ಸಂಗ್ರಹಿಸಿದ ತುಪ್ಪ ಕದಿಯುವುದು, ಪರಸ್ಪರ ಕಾದಾಟ ಹೆಚ್ಚು. ಆದರಿವು ಸ್ಥಳೀಯ ಪರಿಸರಕ್ಕೆ ಚೆನ್ನಾಗಿ ಹೊಂದಿಕೊಂಡಿದ್ದು ಸಮರ್ಥವಾಗಿ ಕೆಲಸ ಮಾಡುತ್ತವೆ. ಹವ್ಯಾಸಿ ಜೇನು ಸಾಕಣೆದಾರರು ಇದನ್ನು ಸಾಕುತ್ತಾರೆ. ವಾಣಿಜ್ಯ ಜೇನುಗಾರರು ಹಳದಿ ನೊಣವನ್ನು ಹೆಚ್ಚಾಗಿ ಇಷ್ಟಪಡುತ್ತಾರೆ. ಈ ಕಪ್ಪು ಜೇನು ಥೈಸ್ಯಾಕ್ ಬ್ರೂಡ್ ಕಾಯಿಲೆಗೆ ತುತ್ತಾಗಿ ಬಹುತೇಕ ನಾಶವಾಗಿದೆ. ಇದು ಬಯಲು ಸೀಮೆಯ ಹಳದಿ ತುಡವೆ ತಳಿ, ವಾಣಿಜ್ಯ ಜೇನು ಕೃಷಿಯಲ್ಲಿ ಹೆಚ್ಚು ಪ್ರಚಲಿತ. ಹಾಳುಬಾವಿಯ ಕಲ್ಲುಗಳ ಸಂಧಿ, ಮರದ ಪೊಟರೆ, ಹುತ್ತಗಳಲ್ಲಿ ಕಂಡುಬರುತ್ತವೆ. ಅಲ್ಲಿಂದ ಬಿಡಿಸಿ ಪೆಟ್ಟಿಗೆ ತುಂಬಿ ವಾಹನದಲ್ಲಿ ಎಷ್ಟು ದೂರ ಬೇಕಾದರೂ ಒಯ್ದು ಸಾಕಬಹುದು. ಈ ತಳಿ ಜೇನಿಗೆ ಥೈಸ್ಯಾಕ್ ಬ್ರೂಡ್ ಕಾಯಿಲೆ ಕಡಿಮೆ. ಈಗ ಜೇನು ಸಾಕಣೆಯ ಉಪಕರಣಗಳನ್ನು ನೋಡೋಣ. ಇದು ಮಲೆನಾಡು ಮಾದರಿಯ ಪೆಟ್ಟಿಗೆ. ಮಳೆ ನೀರು ಬಸಿಯಲು ಇಡಿಜಾರು ಛಾವಣಿ ಹೊಂದಿದೆ. ಇವು ನೋಡಿ ISI ಮಾದರಿ ಪೆಟ್ಟಿಗೆ. ಇದು ಹೆಚ್ಚು ಪ್ರಚಲಿತ ಮತ್ತು ಸೂಕ್ತ. ಜೇನು ಸಾಕಣೆದಾರರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿವಿಧ ಗಾತ್ರದ ಪೆಟ್ಟಿಗೆ ಬಳಸುತ್ತಾರೆ. ತಾಂತ್ರಿಕವಾಗಿ ಇವೆಲ್ಲವೂ ಒಂದೇ. ಈ ಪೆಟ್ಟಿಗೆಯಲ್ಲಿ ಕೆಳಗಿನ ದೊಡ್ಡ ಕೋಣೆ, ಸಂಸಾರ ಕೋಣೆ ಅಥವಾ ಬ್ರೂಡ್ ಚೇಂಬರ್. ಇದರಲ್ಲಿ ದೊಡ್ಡ ಗಾತ್ರದ 8 ಫ್ರೇಮುಗಳಿವೆ. ಮೇಲಿನ ಚಿಕ್ಕ ಅಂತಸ್ತು ಸೂಪರ್ ಅಥವಾ ತುಪ್ಪದ ಕೋಣೆ. ಇದರಲ್ಲಿ ಚಿಕ್ಕ ಗಾತ್ರದ 8 ಫ್ರೇಮುಗಳಿವೆ.
ಸೂಪರಿನ ಎರಿಗಳಲ್ಲಿ ತುಪ್ಪದ ಸಂಗ್ರಹ ಮಾತ್ರ ಇದ್ದು ಇಲ್ಲಿಂದ ತುಪ್ಪ ತೆಗೆಯಲಾಗುತ್ತದೆ. ಸಂಸಾರ ಕೋಣೆಯಲ್ಲಿನ ಎರಿಗಳಲ್ಲಿ ತುಪ್ಪ, ಪರಾಗ, ಮರಿ, ಮೊಟ್ಟೆಗಳಿದ್ದು ಇವು ನಮ್ಮ ಬಳಕೆಗೆ ಸಿಗುವುದಿಲ್ಲ. ಇದು ಜೇನು ಪೆಟ್ಟಿಗೆ ಇಡುವ ಸುಧಾರಿತ ಸ್ಟ್ಯಾಂಡು. ಕಬ್ಬಿಣದ ಈ ಸ್ಟ್ಯಾಂಡಿಗೆ ಮೂರು ಕಾಲಿದ್ದು ಎಲ್ಲಿ ಬೇಕಾದರೂ ಸಾಗಿಸಿ ಇಡಬಹುದು. ಮಧ್ಯೆ ಬೆಸುಗೆ ಹಾಕಿರುವ ತಟ್ಟೆಯಲ್ಲಿ ನೀರು ತುಂಬಿಸಿ ಇಟ್ಟರೆ ಇರುವೆ ಕಾಟ ತಪ್ಪಿಸಬಹುದು. ಮರದ ಸ್ಟ್ಯಾಂಡುಗಳು ಕೆಲವೆಡೆ ಬಳಕೆಯಲ್ಲಿವೆಯಾದರೂ ಬುಡದಲ್ಲಿ ನೀರು ನಿಲ್ಲಿಸುವುದು ಕಷ್ಟ. ಇದು ಒಂದೇ ಕಡೆ ನೆಲದಲ್ಲಿ ನೆಟ್ಟಿಡುವ ಮಾದರಿ. ಇದರ ತಯಾರಿ ಖರ್ಚು ಸ್ವಲ್ಪ ಕಡಿಮೆ. ಇದು ರಾಣಿ ತಡೆ ಗೇಟು. ನಿಸರ್ಗದಿಂದ ಜೇನು ಕುಟುಂಬ ಹಿಡಿದಾಗ ಬಳಸಲಾಗುತ್ತದೆ. ಈ ಚಿಕ್ಕ ರಂಧ್ರಗಳಲ್ಲಿ ಕೆಲಸಗಾರ ಹುಳುಗಳು ಅಡ್ಡಾಡಿದರೂ ರಾಣಿ ಹುಳು ದಾಟಲಾರದು. ರಾಣಿ ಹೊರಬರದೆ ಕುಟುಂಬ ಪರಾರಿಯಾಗದು. ಇದು ನೋಡಿ ಸಪರೇಟರ್. ರಾಣಿ ನೊಣ ಸಂಸಾರ ಕೋಣೆಯಿಂದ ಮೇಲಿನ ಸೂಪರ್ ಚೌಕಟ್ಟಿಗೆ ದಾಟದಂತೆ ತಡೆಯುವ ವ್ಯವಸ್ಥೆ. ರಾಣಿ ಸೂಪರಿಗೆ ದಾಟಿದರೆ ಅಲ್ಲಿ ಕೂಡ ಮೊಟ್ಟೆಯಿಟ್ಟು ತುಪ್ಪ ಮಾಡುವ ಅವಕಾಶ ಕಡಿಮೆಯಾಗುತ್ತದೆ. ಇವು ಎರಿ ಕಟ್ಟುವ ಫ್ರೇಮುಗಳು. ಇವುಗಳ ಆಕಾರ ನಿರ್ದಿಷ್ಟವಾಗಿದ್ದು ಜೋಡಿಸಿದಾಗ ನಡುವೆ ಈ ರೀತಿ ಅಂತರ ಏರ್ಪಡಬೇಕು. ಇದಕ್ಕೆ ಬಿ ಸ್ಪೇಸ್ ಎನ್ನುವರು. ಫ್ರೇಮುಗಳು ಸರಿಯಿಲ್ಲದಿದ್ದರೆ ಎರಿಗಳು ಒಂದಕ್ಕೊಂದು ಬೆಸೆದು ಸಮಸ್ಯೆ ಸೃಷ್ಟಿಯಾಗುತ್ತದೆ. ಇದು ಜೇನುತುಪ್ಪ ತೆಗೆಯುವ ಯಂತ್ರ. ರಟ್ಟು ಹಾಳು ಮಾಡದೆ ಸ್ವಚ್ಛ ತುಪ್ಪ ಸಂಗ್ರಹಿಸಲು ಇದು ಅಗತ್ಯ. ತುಪ್ಪ ಬಸಿದ ಎರಿಗಳನ್ನು ಪುನಃ ಜೇನು ಕುಟುಂಬಕ್ಕೆ ಒದಗಿಸಿದಾಗ ಶೀಘ್ರವಾಗಿ ತುಪ್ಪ ಶೇಖರವಾಗುತ್ತದೆ. ಈ ಯಂತ್ರವನ್ನು ತುಕ್ಕುರಹಿತ ತಗಡಿನಿಂದ ತಯಾರಿಸಲಾಗಿದೆ. ಈ ಜೇನುಗಾರ ಮುಖಕ್ಕೆ ಮುಚ್ಚಿಕೊಂಡಿರುವುದು ಮುಖಪರದೆ. ಇದು ಕೈಗವಚ. ಇದು ಜೇನುನೊಣಗಳನ್ನು ರಟ್ಟಿನಿಂದ ಸರಿಸುವ ಬ್ರಷ್. ಇದು ಹೊಗೆತಿರಿ. ಜೇನು ಕುಟುಂಬ ಹಿಡಿಯುವಾಗ ಹೊಗೆ ಹಾಕಲು ಬಳಕೆ. ಆದರೆ ಇವೆಲ್ಲ ನುರಿತ ಜೇನು ಕೃಷಿಕರಿಗೆ ಅಗತ್ಯವಿಲ್ಲ. ಇದು ಮೇಣದ ಹಾಳೆ. ಜೇನು ಮೇಣವನ್ನು ಅಚ್ಚಿನಲ್ಲಿ ಒತ್ತಿ ತಯಾರಿಸಲಾಗಿದೆ. ಇದನ್ನು ಫ್ರೇಮಿಗೆ ಅಂಟಿಸಿಕೊಟ್ಟಾಗ ನೊಣಕ್ಕೆ ರಟ್ಟು ಕಟ್ಟುವ ಕೆಲಸ ಸುಲಭ. ಈ ರಟ್ಟಿನಲ್ಲಿ ರಾಣಿ ನೊಣ ಮೊಟ್ಟೆ ಇಡುವುದಿಲ್ಲ. ಇದರಿಂದಾಗಿ ಬೇಗ ಹೆಚ್ಚಿನ ತುಪ್ಪ ಸಂಗ್ರಹವಾಗುತ್ತದೆ. ಒಂದು ಭಾಗ ಮೇಣ ಸ್ರವಿಸಲು ಜೇನುನೊಣ 8-10 ಭಾಗ ಮಕರಂದ ಕುಡಿಯುತ್ತದೆ. ಹಾಗಾಗಿ ಮೇಣದ ಹಾಳೆ ಒದಗಿಸುವುದು ತುಂಬಾ ಮಹತ್ವದ ಕೆಲಸ. ಈಗ ಜೇನು ಕೃಷಿಯ ವಿವಿಧ ಹಂತಗಳನ್ನು ಕಲಿಯೋಣ. ಮೊದಲಿಗೆ ನಿಸರ್ಗದಿಂದ ಜೇನು ಕುಟುಂಬ ಹಿಡಿಯುವುದು. ಅಂದಹಾಗೆ ಜೇನು ಚುಚ್ಚುವುದೆಂಬ ಭಯ ಸಾಮಾನ್ಯ. ವಾಸ್ತವದಲ್ಲಿ ಅವುಗಳಿಗೆ ತೊಂದರೆ ಕೊಡದೆ ಮೆಲ್ಲನೆ ಕೆಲಸ ಮಾಡಿದರೆ ಚುಚ್ಚುವುದು ಕಡಿಮೆ. ವೇಗವಾಗಿ ಕೈಯಾಡಿಸಿದರೆ ಏಟು ನಿಶ್ಚಿತ. ಈಗ ನಮ್ಮ ಜೇನು ಸುಬ್ಬು ನಿರ್ಭಯದಿಂದ ಜೇನು ಕುಟುಂಬ ಹಿಡಿಯುವುದನ್ನು ನೋಡೋಣ. ಇವರಿಗೆ ಮುಖಪರದೆಯೂ ಬೇಡ, ಕೈಗವಚವೂ ಬೇಡ. ಜೇನುಹುಳು ಹಾರಾಡುವುದನ್ನು ಗಮನಿಸಿ ಗೂಡು ಗುರುತಿಸಿ. ಜೇನು ಪಡೆಯಿರುವ ಪೊಟರೆಯ ಬಾಯನ್ನು ನಿಧಾನವಾಗಿ ಬಿಡಿಸಿ ಒಂದೊಂದೇ ಎರಿಯನ್ನು ಕಿತ್ತು ತೆಗೆಯಿರಿ. ಹುಳು ಸರಿಸಲು ಅಗತ್ಯ ಬಿದ್ದರೆ ಹೊಗೆ ಹಾಕಬಹುದು. ಇವು ನೋಡಿ ಮರಿಹುಳು ರಟ್ಟುಗಳು. ಇವುಗಳನ್ನು ಮೊದಲಿದ್ದ ರೀತಿಯಲ್ಲಿಯೇ ಪೆಟ್ಟಿಗೆಯ ಫ್ರೇಮಿಗೆ ಬಾಳೆಯ ನಾರಿನಿಂದ ಕಟ್ಟಬೇಕು. ಮುಂದೆ ಜೇನುನೊಣಗಳು ಈ ಎರಿಗಳನ್ನು ಮೇಣದಿಂದ ಫ್ರೇಮಿಗೆ ಬೆಸೆದು ಬಳ್ಳಿ ಕತ್ತರಿಸಿ ಹೊರಹಾಕುತ್ತವೆ. ಪ್ಲಾಸ್ಟಿಕ್ ಬಳ್ಳಿಯಿಂದ ಕಟ್ಟಿದರೆ ತುಂಡರಿಸಲಾರದೆ ಪರದಾಡುತ್ತವೆ. ಸಿಕ್ಕಷ್ಟು ಮರಿ ರಟ್ಟುಗಳನ್ನು ಕಟ್ಟಿ ಫ್ರೇಮುಗಳನ್ನು ಪೆಟ್ಟಿಗೆಯಲ್ಲಿ ಜೋಡಿಸಿ. ತುಪ್ಪವಿರುವ ರಟ್ಟು ಇದ್ದರೆ ಒಂದನ್ನಾದರೂ ನೊಣಗಳಿಗೆ ಕೊಡಬೇಕು. ಹೆಚ್ಚು ಇದ್ದರೆ ನಾವು ಬಳಸಬಹುದು. ತುಪ್ಪ ಸಂಗ್ರಹವಿರದ ಕುಟುಂಬ ಹಿಡಿದಾಗ ಒಂದೆರಡು ದಿನ ಸಕ್ಕರೆ ದ್ರಾವಣ ಒದಗಿಸುವುದು ಅನಿವಾರ್ಯ. ಜೇನುನೊಣಗಳ ಗುಂಪಿನಲ್ಲಿರುವ ರಾಣಿ ಹುಳು ಹುಡುಕಿ. ರಾಣಿಯ ಬಣ್ಣ ಮತ್ತು ಗಾತ್ರದಲ್ಲಿ ವ್ಯತ್ಯಾಸವಿರುವುದರಿಂದ ಕಷ್ಟವಲ್ಲ. ಇರುವುದೊಂದೇ ರಾಣಿ, ಹಾಗಾಗಿ ಸ್ವಲ್ಪವೂ ಪೆಟ್ಟಾಗದಂತೆ ಮೆಲ್ಲಗೆ ಹಿಡಿದು ರಾಣಿ ಪಂಜರ ಅಥವಾ ಖಾಲಿ ಬೆಂಕಿ ಪೆಟ್ಟಿಗೆಯಲ್ಲಿ ತುಂಬಿ ಪೆಟ್ಟಿಗೆಯೊಳಗೆ ಬಿಡಿ. ರಾಣಿ ಹೊರಬರದಂತೆ ರಾಣಿ ತಡೆಗೇಟು ಅಳವಡಿಸಿ.
ರಾಣಿ ಹಾರಿ ಹೋಗದಂತೆ ಅದರ ರೆಕ್ಕೆಗೆ ಜೇನುತುಪ್ಪ ಸವರಬಹುದು. ಪೆಟ್ಟಿಗೆಯ ಮುಚ್ಚಳ ಹಾಕಿ ಗಾಳಿ ಕಿಂಡಿಯಿಂದ ಊದಬಹುದು. ಇದರಿಂದ ರಾಣಿಯ ವಾಸನೆ ಪರಿಸರದಲ್ಲಿ ಹರಡಿ ಕೆಲಸಗಾರ ಹುಳುಗಳು ಸೈನಿಕರಂತೆ ಪೆಟ್ಟಿಗೆಯೊಳಗೆ ನುಗ್ಗುತ್ತವೆ. ಹೀಗೆ ರಾಣಿ ಮೊದಲೇ ಸಿಕ್ಕಿಬಿದ್ದರೆ ಕೆಲಸ ತುಂಬಾ ಸುಲಭ. ಇನ್ನು ರಾಣಿ ಕಾಣಿಸದಿದ್ದರೆ ಚಿಂತಿಸಬೇಡಿ, ಸ್ವಲ್ಪ ಹೊಗೆ ಹಾಕಿ. ಹಾರಾಡುತ್ತಿರುವ ಎಲ್ಲ ಹುಳು ಒಂದೆಡೆ ರಾಶಿಯಾಗಿ ಕುಳಿತುಕೊಳ್ಳುತ್ತವೆ. ಆಗ ಮೆಲ್ಲಗೆ ನೊಣಗಳನ್ನು ಕೈಯಲ್ಲಿ ಮೊಗೆದು ಪೆಟ್ಟಿಗೆಯೊಳಗೆ ಬಿಡಬಹುದು. ಇನ್ನು ರಾಣಿ ನೊಣ ಹಾರಿ ಹೊರಬಿದ್ದರೆ ಅಲ್ಲೇ ಸಮೀಪ ಗಿಡದ ಟೊಂಗಿಯ ಮೇಲೆ ಕುಳಿತಿರುತ್ತದೆ. ಉಳಿದೆಲ್ಲ ಹುಳುಗಳು ಅಲ್ಲಿ ಹೋಗಿ ಗುಂಪುಗೂಡುತ್ತವೆ. ಆಗ ಸುಲಭವಾಗಿ ಹಿಡಿದು ಪೆಟ್ಟಿಗೆ ತುಂಬಬಹುದು. ಮೆಲ್ಲಗೆ ಕೆಲಸ ಮಾಡಿದರೆ ಈ ಬಡಪಾಯಿ ನೊಣಗಳು ಏನೂ ಮಾಡವು. ಈ ಕೆಲಸಕ್ಕೆ ಹೆಚ್ಚೇನು ತರಬೇತಿ ಅನುಭವ ಬೇಕಿಲ್ಲ. ಈ ರೀತಿ ಇಂದೇ ನೀವು ಕೂಡ ಜೇನು ಹಿಡಿಯಬಹುದು. ಆದರೆ ಗಡಿಬಿಡಿಯಿಂದ ಕೈಯಾಡಿಸಿ ನೊಣಗಳಿಗೆ ಪೆಟ್ಟು ಮಾಡಿದರೆ ನೀವು ಹನುಮಂತನಾಗುವುದಂತೂ ನಿಶ್ಚಯ. ನೋಡಿ, ನಮ್ಮ ಜೇನು ಸುಬ್ಬು ಕೈಯಲ್ಲಿ ಹುಳ ಮೊಗೆದರೂ ಇನ್ನೂ ಸುಬ್ಬು ಆಗೇ ಇದ್ದಾರಲ್ಲ. ಹುಳು ಚುಚ್ಚಿದರೆ ತಕ್ಷಣ ಅಂಬು ಕಿತ್ತು ಬಿಟ್ಟರೆ ಬಾವು ಬರುವುದಿಲ್ಲ. ಹೀಗೆ ಜೇನು ಕುಟುಂಬ ತುಂಬಿದ ಪೆಟ್ಟಿಗೆಗೆ ಇರುವೆ ಮುತ್ತದಂತೆ ಜಾಗ್ರತೆ ವಹಿಸಿ. ಅಲ್ಲೆಲ್ಲೂ ತುಪ್ಪ ಬಸಿಯದಂತೆ ನೋಡಿಕೊಳ್ಳಿ. ಸಾಯಂಕಾಲದವರೆಗೆ ಹೊರ ಹೋದ ಹುಳುಗಳು ಗೂಡಿಗೆ ಹಿಂದಿರುಗುತ್ತಿರುತ್ತವೆ. ಕಾರಣ, ಕತ್ತಲೆಯಾದ ಮೇಲೆ ಈ ಗೂಡನ್ನು ವಾಹನದಲ್ಲಿಟ್ಟು ಎಷ್ಟು ದೂರ ಬೇಕಾದರೂ ಸಾಗಿಸಬಹುದು. ಹೊಸದಾಗಿ ಹಿಡಿದ ಕುಟುಂಬಕ್ಕೆ ತುಪ್ಪದ ರಟ್ಟು ಇಲ್ಲದಿದ್ದರೆ ಒಂದೆರಡು ದಿನ ಸಕ್ಕರೆ ದ್ರಾವಣ ಕೊಡಬೇಕು. ಹಿಡಿದ ಮರುದಿನದಿಂದಲೇ ಗೂಡು ಸ್ವಚ್ಛಗೊಳಿಸುತ್ತಾ ಹೊಸ ಪರಿಸರದಲ್ಲಿ ಹಾರಾಡುತ್ತಾ ಆಹಾರ ಹುಡುಕಲು ಪ್ರಾರಂಭಿಸುತ್ತವೆ. ಪರಾಗ ತರಲಾರಂಭಿಸಿದರೆ ಹೊಂದಿಕೊಂಡವೆಂದು ಅರ್ಥ. ನಂತರ ರಾಣಿ ತಡೆಗೇಟು ತೆಗೆದು ಬಿಡಬೇಕು. ಮೂರ್ನಾಲ್ಕು ದಿನಗಳ ನಂತರ ಎರಿಗೆ ಕಟ್ಟಿದ ಬಾಳೆನಾರು ಕತ್ತರಿಸಿ ತೆಗೆಯಿರಿ. ಪೆಟ್ಟಿಗೆಯನ್ನು ಭದ್ರವಾಗಿ ಸ್ಟ್ಯಾಂಡಿನ ಮೇಲಿಡಬೇಕು. ಈ ರೀತಿ ನೇತಾಡಿಸಿದರೆ ಗಾಳಿಗೆ ತೂಗಾಡಿ ಜೇನೊಣಕ್ಕೆ ಅಭದ್ರತೆ ಕಾಡುತ್ತದೆ. ಸ್ಟ್ಯಾಂಡಿನ ತಟ್ಟೆಯಲ್ಲಿ ನೀರು ತುಂಬಿಸಿ ಇರುವೆ ಹತ್ತದಂತೆ ನೋಡಿಕೊಳ್ಳಿ. ಜೇನುಗೂಡನ್ನು ನೆರಳಿನಲ್ಲಿಡಬೇಕು. ತಾಪ ಹೆಚ್ಚಾಗದಂತೆ ಬೇಸಿಗೆಯಲ್ಲಿ ಗೂಡಿನ ಮೇಲೆ ಅಡಿಕೆ ಹಾಳೆ ಅಥವಾ ಗೋಣಿಚೀಲ ಮುಚ್ಚಿ ಕಟ್ಟಬೇಕು. ಮಳೆ ನೀರಿನಿಂದ ರಕ್ಷಿಸಲು ಪ್ಲಾಸ್ಟಿಕ್ ಹಾಕಿ ಕಟ್ಟಬೇಕು. ಹುಳು ಹೊರ ಹೋಗುವ ದ್ವಾರದ ಮೇಲೆ ನೇರ ಬಿಸಿಲು ಅಥವಾ ರಾತ್ರಿಯ ದೀಪದ ಬೆಳಕು ಬೀಳಬಾರದು. ಪೆಟ್ಟಿಗೆಯೊಳಗೆ ಫ್ರೇಮುಗಳ ಜೋಡಣೆ ಈ ರೀತಿ ಬಾಗಿಲಿಗೆ ನೇರವಾಗಿರಬೇಕು. ಹೀಗೆ ಅಡ್ಡಲಾಗಿರಬಾರದು. ಇರುವೆ ಹತ್ತದಂತೆ ಯಾವುದೇ ರಾಸಾಯನಿಕ ಬಳಸಬೇಡಿ. ಪೆಟ್ಟಿಗೆಯಲ್ಲಿರಬಹುದಾದ ಬಿರುಕು ರಂಧ್ರಗಳನ್ನು ಮೇಣದಿಂದ ಮುಚ್ಚಿ ಭದ್ರಪಡಿಸಬೇಕು. ಶ್ರಮಜೀವಿ ಅಗ್ರಿ ಫಿಲ್ಮ್ಸ್ ಕೃಷಿ ವಿಡಿಯೋ ಚಿತ್ರಗಳ ಹರಿಕಾರ. ನಮ್ಮ ಅನ್ನದಾತರಿಗೆ ಸೂಕ್ತ ಮಾಹಿತಿಯ ಕೊರತೆ ಇದೆ. ಕೇಳಿ ಓದಿ ಅರಿಯುವುದಕ್ಕಿಂತ ನೋಡಿ ತಿಳಿಯುವುದು ಹೆಚ್ಚು ಪರಿಣಾಮಕಾರಿ. ದೃಶ್ಯ ಮಾಧ್ಯಮದ ಸಮರ್ಥ ಬಳಕೆಯಿಂದ ಕೃಷಿ ಕ್ಷೇತ್ರದ ಪ್ರಗತಿ ಸಾಧ್ಯ. ಇದರ ಸಾಕಾರಕ್ಕೆ ರೈತರ ಸೇವೆಗಿಳಿದ ರಾಜ್ಯದ ಪ್ರಥಮ ಮತ್ತು ಏಕೈಕ ಸಂಸ್ಥೆ ಶ್ರಮಜೀವಿ ಅಗ್ರಿ ಫಿಲ್ಮ್ಸ್. ನಮ್ಮ ಕೃಷಿ ವಿಸಿಡಿಗಳು ರೈತರ ಮತ್ತು ವಿಸ್ತರಣಾ ಕಾರ್ಯಕರ್ತರಿಗೆ ದಾರಿದೀಪಗಳು. ನಿಖರ, ವೈಜ್ಞಾನಿಕ, ಪರಿಪೂರ್ಣ ಮಾಹಿತಿಗಳ ಸರಳ ನಿರೂಪಣೆ. ನಮ್ಮ ನಿರ್ಮಾಣಗಳು ವೆನಿಲ್ಲಾ ಕೃಷಿ, ಅರಣ್ಯ ಆಧಾರಿತ ಬೇಸಾಯ, ಕಸಿ ವಿಧಾನಗಳು, ವಾಣಿಜ್ಯ ಹೈನುಗಾರಿಕೆ, ಮೇವಿನ ಬೆಳೆ, ಹೈಟೆಕ್ ಕೃಷಿ ಭಾಗ 1 ಹಾಗೂ 2, ಜೈವಿಕ ಕೃಷಿ ಭಾಗ 1 ಹಾಗೂ 2, ಪಚೋಲಿ, ದಾಳಿಂಬೆ ಬೇಸಾಯ, ಜೇನು ಕೃಷಿ, ಒಣಭೂಮಿಯಲ್ಲಿ ಸಮಗ್ರ ಕೃಷಿ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9980534320. ಪರಿಸರದಲ್ಲಿ ಆಹಾರ ಲಭ್ಯವಿರುವಾಗ ರಾಣಿ ಹುಳು ಸತತ ಮೊಟ್ಟೆ ಇಡುತ್ತದೆ. ಒಂದು ಕೋಣೆಯಲ್ಲಿ ಒಂದೇ ಮೊಟ್ಟೆ. ಇದು ನೋಡಿ, ಪ್ರಥಮ ಹಂತದ ಕಡ್ಡಿ ಮೊಟ್ಟೆಗಳು. ಇವು ಬೆಳವಣಿಗೆಯಾದ ರಿಂಗ್ ಮರಿಗಳು. ಕೆಲಸಗಾರ ಹುಳುಗಳು ಇವುಗಳ ಮೇಲೆ ಆಹಾರ ತುಂಬಿ ಸೀಲ್ ಮಾಡುತ್ತವೆ. 3 ವಾರಗಳಲ್ಲಿ ಪೂರ್ತಿ ಬಲಿತ ಮರಿನೊಣ ಈ ರೀತಿ ತಾನೇ ಮುಚ್ಚಿಗೆ ಹರಿದುಕೊಂಡು ಹೊರಬರುತ್ತದೆ. ಆಕಸ್ಮಿಕವಾಗಿ ರಾಣಿ ನೊಣ ಸತ್ತು ಹೋದರೆ ಕೆಲಸಗಾರ ಹುಳುಗಳು ಮೊಟ್ಟೆ ಇಡುವುದುಂಟು. ಅವು ಒಂದೇ ಕೋಣೆಯಲ್ಲಿ ಹಲವು ಕಡ್ಡಿ ಮೊಟ್ಟೆ ಇಡುತ್ತವೆ.
ಆದರವು ಫಲಿತ ಮೊಟ್ಟೆಗಳಾಗಿರದೆ ಬರೇ ಗಂಡು ಹುಳುಗಳಾಗುತ್ತವೆ. ಇಂಥ ಗೂಡು ಕ್ಷೀಣಿಸಿ ನಾಶವಾಗುತ್ತದೆ. ಹಾಗಾಗಿ ಒಂದೇ ಖಾನೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಮೊಟ್ಟೆ ಕಂಡು ಬಂದರೆ ಇಂಥ ದಿಕ್ಕಿಲ್ಲದ ಪಡೆಯನ್ನು ಬೇರೆ ಪಡೆಗೆ ಸೇರಿಸಿಬಿಡಬೇಕು. ಜೇನುಗೂಡಿನಲ್ಲಿ ಹಳೆಯ ಕಪ್ಪಾದ ಎರಿಗಳಿದ್ದರೆ ತೆಗೆಯಬೇಕು. ಇವು ಮೇಣದ ಪತಂಗ ಬೆಳೆಯಲು ಕಾರಣವಾಗುತ್ತವೆ. ಸಂಸಾರ ಕೋಣೆಯಲ್ಲಿ ತುಪ್ಪ ಬಿದ್ದರೂ ತೆಗೆಯಬಾರದು. ಅದು ಜೇನು ಕುಟುಂಬದ ಬಳಕೆಗೆ ಮೀಸಲು. ಜೇನು ಋತುವಿನಲ್ಲಿ ತುಂಬಾ ಹುಳವಿರುವ ಕುಟುಂಬಕ್ಕೆ ಸೂಪರ್ ಚೌಕಟ್ಟು ಒದಗಿಸಬೇಕು. ಇಲ್ಲಿ ಸಂಗ್ರಹವಾದ ತುಪ್ಪ ನಮ್ಮ ಬಳಕೆಗೆ. ಜೇನು ಋತು ಮುಗಿಯುತ್ತಿದ್ದಂತೆ ತುಪ್ಪ ಸಂಗ್ರಹ ನಿಲ್ಲಿಸಬೇಕು. ಉಳಿದ ತುಪ್ಪದಲ್ಲಿ ಜೇನು ಕುಟುಂಬ ಬದುಕುತ್ತದೆ. ಪರಿಸರದಲ್ಲಿ ಮಕರಂದ ತುಂಬಿದ ಹೂಗಳ ಲಭ್ಯತೆ ಅನುಸರಿಸಿ ಜೇನು ಋತು ನಿರ್ಧಾರವಾಗುತ್ತದೆ. ಮಲೆನಾಡಿನಲ್ಲಿ ಫೆಬ್ರವರಿಯಿಂದ ಏಪ್ರಿಲ್ ಹಾಗೂ ಬಯಲುಸೀಮೆಯಲ್ಲಿ ಅಕ್ಟೋಬರ್ನಿಂದ ಜನವರಿ ಜೇನು ಋತು ಎನ್ನಬಹುದು. ಅಕಾಲದಲ್ಲಿ ಜೇನುನೊಣಗಳಿಗೆ ಆಹಾರ ಸಿಗದಾದಾಗ ಕುಟುಂಬ ನಿರ್ವಹಣೆಗೆ ವಾರಕ್ಕೊಮ್ಮೆ 250-500 ಮಿಲಿ ಸಕ್ಕರೆ ದ್ರಾವಣ ಕೊಡಬೇಕು. ಒಂದು ಭಾಗ ಸಕ್ಕರೆಗೆ ಒಂದು ಭಾಗ ನೀರು ಹಾಕಿ ಕುದಿಸಿ ಆರಿಸಿ ಈ ದ್ರಾವಣವನ್ನು ಒಂದು ಬಟ್ಟಲಲ್ಲಿ ಹಾಕಿ ತೆಂಗಿನ ನಾರು ನೆನೆಸಿ ಈ ಬಟ್ಟಲನ್ನು ಫ್ರೇಮುಗಳ ಮೇಲಿಟ್ಟು ಮುಚ್ಚಳ ಹಾಕಬೇಕು. ಅಂದ ಹಾಗೆ ಕೇವಲ ಸಕ್ಕರೆ ದ್ರಾವಣ ಇಟ್ಟರೆ ನೊಣಗಳು ಮುಳುಗಿ ಸಾಯುತ್ತವೆ. ನಾರು ಮುಳುಗಿಸಿದರೆ ಹೀಗೆ ಅದರ ಮೇಲೆ ಕುಳಿತು ದ್ರಾವಣ ಹೀರಿಕೊಳ್ಳುತ್ತವೆ. ಅಂತೆಯೇ ಪರಾಗದ ಬದಲಿಗೆ ಸೋಯಾ ಹಿಟ್ಟು ಕೊಡಬಹುದು. ಹಿಟ್ಟನ್ನು ಜೇನುತುಪ್ಪ ಅಥವಾ ಸಕ್ಕರೆ ದ್ರಾವಣದಲ್ಲಿ ಕಲಸಿ ಈ ರೀತಿ ಫ್ರೇಮುಗಳ ಮೇಲೆ ಬಳಿಯಬೇಕು. ಜೇನುನೊಣಗಳು ಇದನ್ನು ನೆಕ್ಕಿ ತಿನ್ನುತ್ತವೆ. ಜೇನುಪಡೆ ಇದ್ದ ಪೆಟ್ಟಿಗೆ ಸರಿಯಿಲ್ಲದಿದ್ದರೆ, ಲಡ್ಡಾಗಿದ್ದರೆ ಅಥವಾ ಮೇಣದ ಹುಳು ದಾಳಿ ಮಾಡಿದ್ದರೆ ಕುಟುಂಬವನ್ನು ಬೇರೆ ಸ್ವಚ್ಛ ಪೆಟ್ಟಿಗೆಗೆ ಸ್ಥಳಾಂತರಿಸಬೇಕು. ಮೂಲ ಪೆಟ್ಟಿಗೆಯ ಸ್ವಚ್ಛ ಎರಿಗಳಿರುವ ಫ್ರೇಮುಗಳನ್ನು ಹೊಸ ಪೆಟ್ಟಿಗೆಗೆ ವರ್ಗಾಯಿಸಿ ಮುಚ್ಚಳ ಹಾಕಿ ಎರಡು ಪೆಟ್ಟಿಗೆಗಳನ್ನು ಎದುರು ಬದುರು ಇಡಿ. ಎಲ್ಲ ಹುಳುಗಳು ತಾವಾಗಿ ಹೊಸ ಪೆಟ್ಟಿಗೆಗೆ ದಾಟುತ್ತವೆ. ಹೀಗೆ ಸುಲಭವಾಗಿ ಮನೆ ಬದಲಾಯಿಸಬಹುದು. ಒಂದು ಪಡೆಯಲ್ಲಿ ನೊಣಗಳ ಸಂಖ್ಯೆ ತೀರ ಕಡಿಮೆ ಇದ್ದರೆ ಅಥವಾ ಒಂದು ಪಡೆಯ ರಾಣಿ ಆಕಸ್ಮಿಕವಾಗಿ ಸತ್ತು ಹೋದರೆ ಎರಡೂ ಕುಟುಂಬ ಸೇರಿಸಬಹುದು. ಎಲ್ಲ ಪಡೆಗಳ ವಾಸನೆ ಬೇರೆ ಬೇರೆ ಇರುವುದರಿಂದ ಒಮ್ಮೆಲೆ ಕೂಡಿಸಿದರೆ ಹೊಡೆದಾಡಿ ಸಾಯುತ್ತವೆ. ಬಲಿಷ್ಠ ಪಡೆಯ ಸಂಸಾರ ಕೋಣೆಯ ಮೇಲೆ ಒಂದು ಪೇಪರ್ ಮುಚ್ಚಿ, ಸ್ವಲ್ಪ ಜೇನುತುಪ್ಪ ಸವರಿ, ಅಲ್ಲಲ್ಲಿ ತೂತು ಮಾಡಿ, ಇದರ ಮೇಲೆ ಸೇರಿಸಬೇಕಾದ ಕುಟುಂಬ ಇಡಬೇಕು. ಈ ರಂಧ್ರದಲ್ಲಿ ನಿಧಾನವಾಗಿ ನೊಣಗಳು ಮೇಲೆ ಕೆಳಗೆ ಹರಿದಾಡಿ ಎರಡು ಕುಟುಂಬಗಳು ಒಂದಾಗುತ್ತವೆ. ಅಂದ ಹಾಗೆ ಎರಡೂ ಕುಟುಂಬಗಳಲ್ಲಿ ರಾಣಿ ಹುಳು ಇದ್ದರೆ ಹೆಚ್ಚು ವಯಸ್ಸಾದ ಒಂದು ರಾಣಿ ತೆಗೆದು ಬಿಡಬೇಕು. ಈ ಎರಿಗಳ ತುದಿಗೆ ಇರುವ ದೊಡ್ಡ ಕೋಶಗಳು ರಾಣಿ ಕೋಶಗಳು. ಜೇನು ಋತು ಆರಂಭದಲ್ಲಿ ಪಡೆ ಅಭಿವೃದ್ಧಿ ಹೊಂದಿ ಸ್ಥಳಾವಕಾಶ ಕಡಿಮೆಯಾಗುತ್ತದೆ. ಆಗ ಈ ರೀತಿಯ ರಾಣಿ ಕೋಶಗಳು ಕಾಣಿಸಿಕೊಳ್ಳುತ್ತವೆ. ಹೊಸ ರಾಣಿ ಹುಟ್ಟಿ ಬರುವ 2-3 ದಿನಗಳ ಮೊದಲು ಹಳೆಯ ರಾಣಿ ಅರ್ಧದಷ್ಟು ನೊಣಗಳೊಂದಿಗೆ ಪರಾರಿಯಾಗುತ್ತದೆ. ಈ ಹಂತದಲ್ಲಿ ರಾಣಿ ಸೆಲ್ ಕತ್ತರಿಸಿ ತೆಗೆದು ಪಾಲಾಗುವುದನ್ನು ತಪ್ಪಿಸಬಹುದು ಅಥವಾ ನಾವೇ ಪಾಲು ಮಾಡಿ ಹೆಚ್ಚಿನ ಗೂಡು ಮಾಡಬಹುದು. ಎರಡು ರಾಣಿ ಕೋಶವಿರುವ ರಟ್ಟಿನೊಂದಿಗೆ ಮತ್ತೆರಡು ಫ್ರೇಮ್ ಹುಳುಗಳನ್ನು ಒಂದು ಹೊಸ ಪೆಟ್ಟಿಗೆಗೆ ವರ್ಗಾಯಿಸಿ. ಇದರಲ್ಲಿ ಕನಿಷ್ಠ ಒಂದಾದರೂ ಮರಿ ರಟ್ಟು ಇರುವಂತೆ ನೋಡಿಕೊಳ್ಳಿ. ಹಳೆಯ ರಾಣಿ ಅರ್ಧ ಹುಳುಗಳೊಂದಿಗೆ ಮೊದಲ ಪೆಟ್ಟಿಗೆಯಲ್ಲಿರಲಿ. ರಾಣಿ ಕೋಶದಿಂದ ಹೊಸ ರಾಣಿ ಹುಟ್ಟಿ ಎರಡನೇ ಪೆಟ್ಟಿಗೆಯಲ್ಲಿ ಪಡೆ ವೃದ್ಧಿಯಾಗುತ್ತದೆ. ಹೆಚ್ಚಿನ ಸಂಖ್ಯೆಯ ಪಡೆ ಅಭಿವೃದ್ಧಿಗೆ ಒಂದು ಸುಲಭ ಉಪಾಯವಿದೆ. ಜೇನು ಋತುವಿನಲ್ಲಿ 2-3 ಫ್ರೇಮ್ ಹುಳುಗಳನ್ನು ಒಂದು ಹೊಸ ಪೆಟ್ಟಿಗೆಗೆ ವರ್ಗಾಯಿಸಿ. ಇದರಲ್ಲಿ ಕನಿಷ್ಠ ಒಂದಾದರೂ ಹೊಸ ಕಡ್ಡಿ ಮೊಟ್ಟೆ ಇರುವ ರಟ್ಟು ಇರಬೇಕು. ತಮ್ಮೊಂದಿಗೆ ರಾಣಿ ಇಲ್ಲದಿರುವುದು ಗೊತ್ತಾದಾಕ್ಷಣ ಕೆಲಸಗಾರನೊಣಗಳು ಹೊಸ ರಾಣಿ ಕೋಶ ತಯಾರಿಸಿ ಕಡ್ಡಿ ಮೊಟ್ಟೆಯನ್ನು ಅದಕ್ಕೆ ವರ್ಗಾಯಿಸಿ ಹೊಸ ರಾಣಿ ಬೆಳೆಸುತ್ತವೆ. ಅಥವಾ ನಾವೇ ಬೇರೆ ಪೆಟ್ಟಿಗೆಯಲ್ಲಿ ತಯಾರಾದ ರಾಣಿ ಸೆಲ್ ಕತ್ತರಿಸಿ ತಂದು ನೀಡಬಹುದು. ಹೊಸ ರಾಣಿ 16 ದಿನದಲ್ಲಿ ಹುಟ್ಟಿ ಬರುತ್ತದೆ. ರಾಣಿ ಹುಟ್ಟಿದ ಹಂತದಲ್ಲಿ ಮತ್ತೊಂದು ಮರಿರಟ್ಟು ಕೊಡುವುದು ಕಡ್ಡಾಯ. ಇಲ್ಲವಾದಲ್ಲಿ ಹೊಸ ರಾಣಿ ಇತರೆ ನೊಣಗಳೊಂದಿಗೆ ಪರಾರಿಯಾಗಬಹುದು.
ಹೀಗೆ ವಾಣಿಜ್ಯಕವಾಗಿ ಪಡೆ ಮಾಡುವಾಗ ಉತ್ತಮವಾಗಿ ಕೆಲಸ ಮಾಡುವ ಕುಟುಂಬ ಆಯ್ದುಕೊಳ್ಳಿ. ಇದರಿಂದ ಹೆಚ್ಚು ತುಪ್ಪ ಮಾಡುವ ಪಡೆ ಸಂಖ್ಯೆ ಹೆಚ್ಚುತ್ತದೆ. ಅಂದಹಾಗೆ ರಾಣಿಗೆ ಎರಡು ಋತು ಕಳೆದ ಮೇಲೆ ಮೊಟ್ಟೆ ಇಡುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಆಗ ಹೊಸ ರಾಣಿ ಕೊಡುವುದು ಒಳ್ಳೆಯದು. ಇದೀಗ ಜೇನಿಗೆ ಬರುವ ರೋಗ, ಕೀಟ ಮತ್ತು ವೈರಿಗಳನ್ನು ತಿಳಿದುಕೊಳ್ಳೋಣ. ಈ ಕಪ್ಪೆ ಜೇನಿನೊಂದಿಗೆ ಗೂಡಿನಲ್ಲೇ ಕುಳಿತಿದೆ. ಬೇಕಾದಷ್ಟು ನೊಣ ನುಂಗಿ ಹಾಕುತ್ತದೆ. ಈ ಹಲ್ಲಿ ಪೆಟ್ಟಿಗೆಯ ದ್ವಾರದ ಬಳಿ ಕಾದು ಕುಳಿತಿದೆ. ಹೊರ ಹೋಗುವ ಜೇನೊಣ ಹಿಡಿದು ತಿನ್ನುತ್ತದೆ. ಇವು ಕಂಡಾಗ ಓಡಿಸುವುದೊಂದೇ ನಿಯಂತ್ರಣ ಉಪಾಯ. ಇದು ಕಡಿಜೀರಿಗೆ ಅಥವಾ ಕಡಜ, ಜೇನು ಭಕ್ಷಕ ಉಪದ್ರವಿ ಕೀಟ. ಸಮೀಪ ಇದರ ಗೂಡಿದ್ದರೆ ರಾತ್ರಿ ಹೊತ್ತು ಸುಟ್ಟು ನಾಶ ಮಾಡಿ. ಜೇನುಗೂಡಿನ ಸಮೀಪ ಬರುವ ಕಡಜವನ್ನು ಪೊರಕೆಯಿಂದ ಬಡಿದು ಕೊಂದು ಹಾಕಿ. ಇವು ಕೆಂಪಿರುವೆಗಳು. ಇಲ್ಲಿ ಸುತ್ತಾಡುತ್ತಿರುವುದು ಕೊಣಂಜು. ಈ ಇರುವೆಗಳು ತುಪ್ಪ ತಿನ್ನುವುದರೊಂದಿಗೆ ರಿಂಗ್ ಹಂತದ ಮರಿಗಳನ್ನು ಹೊತ್ತೊಯ್ದು ತಿನ್ನುತ್ತವೆ. ಇರುವೆ ಹತ್ತದಂತೆ ಸ್ಟ್ಯಾಂಡಿನ ತಟ್ಟೆಯಲ್ಲಿ ನೀರು ತುಂಬಿಸಿ. ಯಾವುದೇ ಕಾರಣಕ್ಕೂ ರಾಸಾಯನಿಕ ಬಳಸಬೇಡಿ. ಈ ಮರದಲ್ಲಿರುವ ಹಸಿರು ಹಕ್ಕಿ ಜೇನು ಭಕ್ಷಕ ಬಿಗ್ ಬಿ ಈಟರ್. ಇದು ಗಂಟು ಬಿದ್ದರೆ ಇಡೀ ಗೂಡನ್ನೇ ನಾಶ ಮಾಡುತ್ತದೆ. ಈ ಹಕ್ಕಿ ಜೇನುಗೂಡಿನ ಸಮೀಪ ಕುಳಿತು ಒಂದು ರೀತಿಯ ಶಬ್ದ ಮಾಡುತ್ತಾ ವಾಸನೆ ಹೊರಡಿಸುತ್ತದೆ. ಜೇನುನೊಣಗಳು ಉದ್ರೇಕಗೊಂಡು ಇದರ ಮೇಲೆ ದಾಳಿ ಮಾಡಲು ಹೊರಡುತ್ತವೆ. ನೋಡಿ, ಈ ಹಕ್ಕಿ ಹೇಗೆ ಲಘುಬಗೆಯಿಂದ ನೊಣ ಹಿಡಿದು ನುಂಗುತ್ತಿದೆ. ಇದು ಸ್ಮಾಲ್ ಬಿ ಈಟರ್. ಹೊಲದಲ್ಲಿ ಇತರೆ ಕೀಟಗಳೊಂದಿಗೆ ಜೇನುನೊಣಗಳನ್ನು ತಿನ್ನುತ್ತದೆ. ಈ ಹಕ್ಕಿಗಳನ್ನು ಕಲ್ಲು ಹೊಡೆದು ಓಡಿಸುವುದೊಂದೇ ನಮಗಿರುವ ದಾರಿ. ಈ ಗೂಡಿನ ಹಳೆಯ ಎರಿಗಳನ್ನು ಮೇಣದ ಪತಂಗ ತಿಂದು ಹಾಕಿದೆ. ಈ ಲಾರ್ವಾಗಳು ಜೇನು ಕುಟುಂಬದೊಳಗೆ ಅಭಿವೃದ್ಧಿಯಾಗಿ ರಟ್ಟು ಕೊರೆದು ತಿನ್ನುತ್ತವೆ. ಈ ಪತಂಗದ ಹಾವಳಿ ಹೆಚ್ಚಾದರೆ ಜೇನುಪಡೆ ಪರಾರಿಯಾಗುತ್ತದೆ. ಹಳೆಯ ಮತ್ತು ಬಾಧಿತ ಎರಿಗಳನ್ನು ಕಿತ್ತು ಸುಟ್ಟು ನಾಶಪಡಿಸಬೇಕು. ಜೇನುಪಡೆ ಇರುವ ಕುಟುಂಬವನ್ನು ಆಗಾಗ ಗಮನಿಸುತ್ತಾ ಸ್ವಚ್ಛವಾಗಿರಿಸಿದರೆ ಮೇಣದ ಪತಂಗದ ಕಾಟ ತಪ್ಪಿಸಬಹುದು. ಇದು ಥೈಸ್ಯಾಕ್ ಬ್ರೂಡ್ ಕಾಯಿಲೆಗೆ ತುತ್ತಾದ ಮಲೆನಾಡಿನ ಕರಿನೊಣದ ತುಡುವಿ ಕುಟುಂಬ. ಇದೊಂದೇ ಸದ್ಯ ಜೇನಿಗಿರುವ ಮಾರಕ ರೋಗ. ವೈರಸ್ನಿಂದ ಬರುವ ಈ ರೋಗ ಕಳೆದ ದಶಕದಲ್ಲಿ ಮಲೆನಾಡಿನ ಶೇಕಡ 80% ಕುಟುಂಬವನ್ನು ನಾಶಪಡಿಸಿದೆ. ರೋಗಬಾಧಿತ ಕುಟುಂಬದಲ್ಲಿ ರಿಂಗ್ ಹಂತದ ಮರಿಗಳು ಸತ್ತು ಕೊಳೆಯುತ್ತಿವೆ. ಈ ರೋಗದ ನಿಯಂತ್ರಣಕ್ಕೆ ಹಲವಾರು ಆಂಟಿಬಯೋಟಿಕ್ ಔಷಧ ಬಳಸಲಾಯಿತಾದರೂ ಹೆಚ್ಚಿನ ಪರಿಣಾಮ ಸಿಗಲಿಲ್ಲ. ಆದರೀಗ ನೈಸರ್ಗಿಕವಾಗಿಯೇ ರೋಗದ ತೀವ್ರತೆ ಕಡಿಮೆಯಾಗಿದೆ. ಬಯಲು ನಾಡಿನ ಹಳದಿ ನೊಣದ ಕುಟುಂಬಕ್ಕೆ ಈ ರೋಗ ಬರುವುದು ಕಡಿಮೆ. ರಿಂಗ್ ಹಂತದ ಮರಿ ಸಾಯುವುದರಿಂದ ಕುಟುಂಬ ವೃದ್ಧಿಯಾಗದೆ ಕ್ಷೀಣಿಸುತ್ತದೆ. ಇದು ಗೂಡಿನಿಂದ ಗೂಡಿಗೆ ಹಬ್ಬುವ ಸಾಂಸರ್ಗಿಕ ರೋಗ. ಈ ರೋಗದಿಂದ ಪಾರಾಗಲು ರೋಗ ಪೀಡಿತ ಕುಟುಂಬವನ್ನು ತಕ್ಷಣ ಪ್ರತ್ಯೇಕಿಸಿ ದೂರ ಒಯ್ದು ಸುಟ್ಟು ಹಾಕಬೇಕು. ಈಗ ಜೇನುತುಪ್ಪದ ಸಂಗ್ರಹ ವಿಧಾನ ನೋಡೋಣ. ಸಾಂಪ್ರದಾಯಿಕ ಜೇನುಗಾರರು ತುಪ್ಪದ ಎರಿಗಳನ್ನು ಕೈಯಿಂದ ಹಿಂಡಿ ತುಪ್ಪ ಬಸಿಯುತ್ತಾರೆ. ಹೀಗೆ ಹಿಂಡುವಾಗ ತುಪ್ಪದಲ್ಲಿ ಮೇಣ, ಪರಾಗ, ಮರಿ, ಧೂಳು ಸೇರಿಕೊಂಡು ಗುಣಮಟ್ಟ ಕೆಡುತ್ತದೆ. ತುಪ್ಪ ಕ್ರಮೇಣ ಹುಳಿ ಬರುತ್ತದೆ. ಹಿಂಡಿದ ರಟ್ಟಿನಿಂದ ಮೇಣ ಸಿಗುವುದಾದರೂ ಜೇನುನೊಣ ಮತ್ತೆ ಹೊಸ ರಟ್ಟು ಕಟ್ಟಲು ಶ್ರಮ ಪಡಬೇಕಾಗುತ್ತದೆ. ಇದರಿಂದ ತುಪ್ಪದ ಸಂಗ್ರಹ ಕಡಿಮೆಯಾಗುತ್ತದೆ. ವಾಣಿಜ್ಯ ಜೇನು ಕೃಷಿಗೆ ತುಪ್ಪ ತೆಗೆಯುವ ಯಂತ್ರ ತುಂಬಾ ಸಹಕಾರಿ. ತುಪ್ಪ ಶೇಖರವಾಗಿ ಪೂರ್ತಿ ಅಥವಾ ಭಾಗಶಃ ಸೀಲಾದ ಎರಿಗಳನ್ನು ಫ್ರೇಮ್ ಸಮೇತ ಹೊರತೆಗೆಯಿರಿ. ಹರಿತವಾದ ಚಾಕುವಿನಿಂದ ಈ ರೀತಿ ತೆಳುವಾಗಿ ಸೀಲನ್ನು ಕೆತ್ತಬೇಕು. ಯಂತ್ರದ ಚೌಕಟ್ಟಿನಲ್ಲಿ ಒಮ್ಮೆ 2 ಅಥವಾ 4 ಫ್ರೇಮುಗಳನ್ನು ಇಟ್ಟು ಮಿತವಾಗಿ ತಿರುಗಿಸಬೇಕು. ತೀರ ನಿಧಾನ ತಿರುಗಿಸಿದರೆ ಪೂರ್ತಿ ತುಪ್ಪ ಹೊರಬರುವುದಿಲ್ಲ. ವೇಗ ಹೆಚ್ಚಾದರೆ ರಟ್ಟು ಚಿಂದಿಯಾಗುತ್ತದೆ. ಇದು ನೋಡಿ, ತುಪ್ಪ ಖಾಲಿಯಾದ ರಟ್ಟು. ಇದನ್ನು ಪುನಃ ಸೂಪರ್ ಚೌಕಟ್ಟಿಗೆ ಒದಗಿಸಬೇಕು. ಜೇನು ಋತುವಿನಲ್ಲಿ ಪುನಃ 1-2 ವಾರದಲ್ಲಿ ತುಪ್ಪ ಶೇಖರವಾಗುತ್ತದೆ.
ಹೆಚ್ಚು ಜೇನು ಇಳುವರಿ ಪಡೆಯಲು ಸೂಪರಿನ ಫ್ರೇಮುಗಳಿಗೆ ಮೇಣದ ಹಾಳೆ ಒದಗಿಸಬೇಕು. ಈ ರೀತಿ ಅಂಚು ಕತ್ತರಿಸಿ ಅಥವಾ ಬಿಸಿ ಮಾಡಿ ಫ್ರೇಮಿಗೆ ಅಂಟಿಸಬಹುದು. ಈ ಮೇಣದ ಹಾಳೆಗಳು ಮಾರುಕಟ್ಟೆಯಲ್ಲಿ ದೊರಕುತ್ತವೆ. ಮೇಣದ ಹಾಳೆ ಒದಗಿಸಿದರೆ ತುಪ್ಪ ಸಂಗ್ರಹ ಶೀಘ್ರ. ಈ ಎರಿಗಳಲ್ಲಿ ರಾಣಿನೊಣ ಮೊಟ್ಟೆ ಇಡುವುದಿಲ್ಲ. ಈಗ ಸಂಗ್ರಹಿಸಿದ ತುಪ್ಪದ ಸಂಸ್ಕರಣೆ ವಿಧಾನವನ್ನು ನೋಡೋಣ. ಶುದ್ಧ ಜೇನುತುಪ್ಪ ಮಂದವಾಗಿದ್ದು ಸೋಸುವುದು ಕಷ್ಟ. ಅಂದ ಹಾಗೆ ನೇರವಾಗಿ ಬಿಸಿ ಮಾಡಿದರೆ ಜೇನುತುಪ್ಪದ ಗುಣಮಟ್ಟ ಕೆಡುತ್ತದೆ. ಕಾರಣ, ಈ ರೀತಿ ಒಂದು ಪಾತ್ರೆಯಲ್ಲಿ ನೀರು ಕಾಯಿಸಿ, ಅದರೊಳಗೆ ಜೇನುತುಪ್ಪದ ಪಾತ್ರೆ ಇಟ್ಟು ಬಿಸಿ ಮಾಡಿ 60°C ಉಷ್ಣತೆಯಲ್ಲಿ ಅರ್ಧ ಗಂಟೆ ಬಿಸಿ ಮಾಡಿದಾಗ ತುಪ್ಪ ತೆಳುವಾಗುತ್ತದೆ. ನಂತರ ಸ್ವಚ್ಛ ಬಟ್ಟೆಯಲ್ಲಿ ಸೋಸಿ ಗಾಳಿಯಾಡದ ಸೀಸೆ ಅಥವಾ ಪಾತ್ರೆಯಲ್ಲಿ ಶೇಖರಿಸಿ ಇಡಿ. ಇಂಥ ತುಪ್ಪ ವರ್ಷಗಳವರೆಗೆ ಹುಳಿ ಬರುವುದಿಲ್ಲ. ಇದು ಜೇನುತುಪ್ಪ ಸಂಸ್ಕರಣಾ ಘಟಕ. ದೊಡ್ಡ ಪ್ರಮಾಣದಲ್ಲಿ ತುಪ್ಪ ಸಂಸ್ಕರಿಸಿ ಪ್ಯಾಕ್ ಮಾಡಲು ಇದು ಅಗತ್ಯ. 10-15 lakh ಹೂಡಿಕೆ ಇರುವ ಈ ಘಟಕ ಜೇನುತುಪ್ಪವನ್ನು ವೈಜ್ಞಾನಿಕವಾಗಿ ಶುದ್ಧೀಕರಿಸಿ ನೀರಿನ ಪ್ರಮಾಣ ಮಿತಗೊಳಿಸುತ್ತದೆ. ಸೋಸಿ ಕಶ್ಮಲಗಳನ್ನು ಬೇರ್ಪಡಿಸುತ್ತದೆ. ಸಂಸ್ಕರಿಸಿದ ತುಪ್ಪವನ್ನು ಎಗ್ಮಾರ್ಕ್ ಗ್ರೇಡಿನ ಪ್ರಕಾರ ಅಧಿಕೃತ ಮುದ್ರೆಯೊಂದಿಗೆ ಸೀಸೆಗಳಲ್ಲಿ ಪ್ಯಾಕ್ ಮಾಡಲಾಗುತ್ತದೆ. ಜೇನುತುಪ್ಪಕ್ಕೆ ಉತ್ತಮ ಬೇಡಿಕೆ, ದರ ಇದೆ. ಜೇನು ಉತ್ಪನ್ನಗಳ ಬಳಕೆ ಹೆಚ್ಚುತ್ತಿದ್ದು ಮಾರುಕಟ್ಟೆ ವಿಸ್ತಾರಗೊಳ್ಳುತ್ತಿದೆ. ಬೇಡಿಕೆಗೆ ತಕ್ಕಷ್ಟು ಶುದ್ಧ ತುಪ್ಪದ ಉತ್ಪಾದನೆಯಿಲ್ಲ. ನಮ್ಮ ರಾಜ್ಯದ ಜೇನು ಸಂಘಗಳು ಉತ್ತರ ಭಾರತದಿಂದ ತುಪ್ಪ ಖರೀದಿಸಿ ಮಾರುವುದುಂಟು. ಕೃಷಿ ವಿಶ್ವವಿದ್ಯಾಲಯಗಳು, ಜೇನು ಕೃಷಿ ಸಂಘಗಳು ಜೇನು ಕೃಷಿಯ ತರಬೇತಿ ನೀಡುತ್ತಿವೆ. ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯು ಪುಣೆಯ ಸಿಬಿಆರ್ಟಿಯಲ್ಲಿ ಜೇನು ಕೃಷಿಯ ಸಂಶೋಧನೆ ಮತ್ತು ತರಬೇತಿ ನಡೆಸಿದೆ. ನಮ್ಮ ಯುವ ಕೃಷಿಕರು ಇವುಗಳ ಪ್ರಯೋಜನ ಪಡೆಯಬೇಕಿದೆ. ಇತ್ತೀಚೆಗೆ ಕೆಲ ಉತ್ಸಾಹಿ ಯುವಕರು ಸ್ಥಳಾಂತರ ಜೇನು ಕೃಷಿ ಆರಂಭಿಸಿದ್ದಾರೆ. ಹೆಚ್ಚು ಮಕರಂದ ಲಭ್ಯವಿರುವೆಡೆ ನೂರಾರು ಜೇನು ಕುಟುಂಬಗಳೊಂದಿಗೆ ಠಿಕಾಣಿ ಹೂಡುತ್ತಾರೆ. ಈ ರೀತಿಯ ವಲಸೆ ಕ್ರಮದಿಂದ ಇವರು ವರ್ಷವಿಡೀ ಸಮೃದ್ಧ ಜೇನು ಇಳುವರಿ ಪಡೆಯುತ್ತಾರೆ. ನೇರವಾಗಿ ಗ್ರಾಹಕರಿಗೆ ತುಪ್ಪ ಮಾರಾಟ ಮಾಡಿ ಹೆಚ್ಚಿನ ದರವನ್ನು ಪಡೆಯುತ್ತಾರೆ. ಇವರು ದೊಡ್ಡ ಸಂಖ್ಯೆಯಲ್ಲಿ ಗೂಡು ಅಭಿವೃದ್ಧಿಪಡಿಸಿ ಆಸಕ್ತ ಹೊಸ ಸಾಕಣೆದಾರರಿಗೆ ಪೂರೈಸುತ್ತಾರೆ. ಈ ರೀತಿಯ ಜೇನು ಕುಟುಂಬ ಮಾರಾಟಕ್ಕೂ ಸಾಕಷ್ಟು ಅವಕಾಶವಿದೆ. ಕೆಲ ಉತ್ಸಾಹಿಗಳು ಜೇನುತುಪ್ಪದಿಂದ ಜ್ಯಾಮ್ ತಯಾರಿಸುತ್ತಾರೆ. ಜೇನಿಗೆ ಗೋಡಂಬಿ, ದ್ರಾಕ್ಷಿ ಹಾಕಿ ವಿವಿಧ ಸಾಂಬಾರ್ ಸೇರಿಸಿ ಅದ್ಭುತ ರುಚಿಯ ಜ್ಯಾಮ್ ಸಿದ್ಧವಾಗುತ್ತದೆ. ಈ ಹೊಸ ಉತ್ಪನ್ನಕ್ಕೆ ಉತ್ತಮ ಬೇಡಿಕೆ ಪ್ರಾಪ್ತವಾಗಿದೆ. ಗ್ರಾಮೀಣ ಭಾಗದಲ್ಲಿ ಕೃಷಿಯೊಂದಿಗೆ ಜೇನು ಸಾಕಣೆ ಒಂದು ಉತ್ತಮ ಉಪವೃತ್ತಿ. ಜೇನು ಉತ್ಪಾದನೆಯೊಂದಿಗೆ ಕೃಷಿ ಬೆಳೆಗಳ ಇಳುವರಿ ಹೆಚ್ಚಳ ದೊಡ್ಡ ಬೋನಸ್. ಹೆಚ್ಚಿನ ಹಣದ ಹೂಡಿಕೆ ಬೇಡದ ಭೂರಹಿತರು ಕೈಗೊಳ್ಳಬಹುದಾದ ಆಸಕ್ತಿದಾಯಕ ಉದ್ಯೋಗ. ಭವಿಷ್ಯದಲ್ಲಿ ಜೇನು ಸಾಕಣೆ ಒಂದು ಉದ್ಯಮವಾಗಿ ಬೆಳೆಯುವುದೆಂದು ಆಶಿಸೋಣ. ಈ ಕೃಷಿ ಚಲನಚಿತ್ರದ ಪ್ರಾಯೋಜಕರು ಆತ್ಮ ಯೋಜನೆ, ಜಿಲ್ಲಾ ಪಂಚಾಯತ, ಕೊಪ್ಪಳ.